ಕಲಾಮಣಿಗಳ ಗಾನ ಸಿಂಚನ ಸ್ವರ ದಿಗ್ಗಜರ ಮಹಾಸಮ್ಮೇಳನ ಈ ಮಹಾವೇದಿಕೆ ಸಂಗೀತಕ್ಕೆ ಆಸ್ಥಾನ ಸಾಧಕರಿಗೆ ಸನ್ಮಾನ ಇನ್ಮುಂದೆ ದಶ ದಿಕ್ಕುಗಳಲ್ಲೂ ಮೊಳಗುತ್ತೆ ಸಾರಿಗಮಪ ಸೀಸನ್ 15ರ ಗಾನ ಸಂಚಲನ ಇದು ಸಂತೂರ್ ಸಾರಿಗಮಪ ಸೀಸನ್ 15 ಕೋಪಾರ್ಟ್ ಬೈ ಐಟೆಕ್ಸ್ ಡಾಸ್ಲರ್ ಫಾಗ್ ಫುಡ್ ಡೆಲಿವರಿ ಪಾರ್ಟ್ನರ್ ಸ್ವಿಗ್ಗಿ ಇಂಡಿಯಾಸ್ ಲಾರ್ಜೆಸ್ಟ್ ಫುಡ್ ಡೆಲಿವರಿ ಆಪ್ ಅಸೋಸಿಯೇಟ್ ಸ್ಪಾನ್ಸರ್ ghana.com ಹಾಗೂ 99acres.com ಇಂಡಿಯಾಸ್ ಲೀಡಿಂಗ್ ರಿಯಲ್ ಎಸ್ಟೇಟ್ ಪೋರ್ಟಲ್ ಒಂದು ಭಾಷೆ ಸಮೃದ್ಧವಾಗೋದು ಆ ಭಾಷೆ ಕ್ರಾಂತಿಕವಾಗಿ ದಾಖಲಾದಾಗ ಮಾತ್ರ ವಿವಿಧ ಕಾಲಘಟ್ಟದ ಸಾಂಸ್ಕೃತಿಕ ವೈಚಾರಿಕ ಬದಲಾವಣೆಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸೋದು ಸಾಹಿತಿಗಳು ಇನ್ನು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸಿನಿಮಾದ ಬಹುಮುಖ್ಯ ಭಾಗ ಹಾಡುಗಳಾಗಿರ್ತವೆ ಸಿನಿಮಾದ ಪಾತ್ರಗಳಿಗೆ ಜೀವ ತುಂಬುವುದು ಹಾಡುಗಳಿಗೆ ಭಾವ ತುಂಬುವುದು ಸಾಹಿತ್ಯ ಪ್ರತಿ ಹಾಡಿನಲ್ಲೂ ಪದಗಳನ್ನ ಮುತ್ತಿನಂತೆ ಜೋಡಿಸಿ ಕಥೆಗೆ ತಕ್ಕಂತ ಭಾವ ತುಂಬಿಸಿ ಹಾಡುಗಳಲ್ಲೇ ಕತೆ ಹೇಳೋದು ನಮ್ಮ ಚಿತ್ರ ಸಾಹಿತಿಗಳು ಇಂದು ಆ ಹೆಸರಾಂತ ಸಾಹಿತಿಗಳ ಆಯ್ದ ಅದ್ಭುತ ಗೀತೆಗಳನ್ನ ನಮ್ಮ ಸ್ಪರ್ಧಿಗಳು ನಿಮ್ಮ ಮುಂದೆ ಹಾಡಲಿದ್ದಾರೆ ಅಂದರೆ ಈ ವಾರ ನಮ್ಮ ಸರಿಗಮಪ ಮಹಾವೇದಿಕೆಯಲ್ಲಿ ನಡೀತಾ ಇದೆ ಚಿತ್ರ ಸಾಹಿತಿಗಳ ಸುತ್ತು ಇವತ್ತಿನ ಚಿತ್ರ ಸಾಹಿತಿಗಳ ಸುತ್ತಲ್ಲಿ ಸಾಹಿತ್ಯವನ್ನ ಅನುಭವಿಸಿ ಆನಂದಿಸಿ ಹಾಡೋದಕ್ಕೆ ಸಜ್ಜಾಗಿ ಕುಳಿತಿರುವಂತ ಅನುಜ್ ಗ್ಯಾಂಗ್ಗೆ ಚಪ್ಪಾಳೆಯೊಂದಿಗೆ ಸ್ವಾಗತ ಸರಿಗಮಪ ಸೀಸನ್ 15ರ ವಿಜೇತರಿಗೆ ಸಿಗ್ತಾ ಇದೆ ಕಾನ್ಫಿಡೆಂಟ್ ಗ್ರೂಪ್ ಅವರ ಕಡೆಯಿಂದ 35 ಲಕ್ಷ ರೂಪಾಯಿ ವೆಚ್ಚದ 3BHK ಫ್ಲಾಟ್ ನಮ್ಮ ಸ್ಪರ್ಧಿಗಳ ಹಾಡುಗಳನ್ನ ಕೇಳಿ ಅವರ ಸರಿ ತಪ್ಪುಗಳನ್ನ ಸರಿಯಾಗಿಸುವಂತಹ ನಮ್ಮ ಸಂಗೀತಜ್ಞರು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗ್ರ್ಯಾಂಡ್ ಜೂರಿ ಪ್ಯಾನೆಲ್ ಮೆಂಬರ್ಸ್ನ ಈಗ ನಮ್ಮ ವೇದಿಕೆಯ ಸಂಗೀತ ರತ್ನಗಳನ್ನ ಸ್ವಾಗತಿಸುವಂತ ಸಮಯ ಇವರು ಹಾಡಿಗೆ ತಕ್ಕನಾಗಿ ಧ್ವನಿಯನ್ನ ಬದಲಾಯಿಸಿ ಲಿರಿಕ್ಸ್ ಜೊತೆ ಸ್ವಲ್ಪ ಕಿಕ್ ಅನ್ನ ಬೆರೆಸಿ ತಮ್ಮ ವಾಯ್ಸ್ ಅಲ್ಲೇ ಎಲ್ಲರನ್ನ ಕ್ಲೀನ್ ಬೌಲ್ ಮಾಡುವಂತ ವಿಶ್ವವಿಖ್ಯಾತ ಗಾಯಕ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕಾರ್ಯಕ್ರಮದ ಎನರ್ಜಿ ಬೂಸ್ಟರ್ ಕವಿತ ಮಾಸ್ಟರ್ ವಿಪಿ ಸರ್ ಪದಗಳ ಭಾವಕ್ಕೆ ಸ್ವರಗಳ ಜೀವ ತುಂಬಿ ಸಾಹಿತ್ಯದ ಮಣಿಗಳನ್ನ ಸಂಗೀತ ಹಾರದಲ್ಲಿ ಪೋಣಿಸಿ ಆ ಹಾಡಿಗೆ ತಮ್ಮ ಮ್ಯಾಜಿಕಲ್ ಟಚ್ ಅನ್ನ ನೀಡಿ ಕನ್ನಡ ಚಿತ್ರರಂಗಕ್ಕೆ ಸುಮಧುರ ಹಾಡುಗಳನ್ನ ನೀಡಿದಂತಹ ನನ್ನ ಡಾರ್ಲಿಂಗ್ ಮ್ಯಾಜಿಕಲ್ ಕಂಪೋಸರ್ ಎಲ್ಲಾ ಹೆಣ್ಣು ಮಕ್ಕಳ ಅಣ್ಣ ಅರ್ಜುನ್ ಜನ್ಯ ಇವರು ಹಾಡಿನ ಸಾಹಿತ್ಯವನ್ನ ತುಂಬಾ ಅನುಭವಿಸಿ ಅದಕ್ಕೆ ಇವರ ಮಧುರ ದನಿಯ ಸಿಹಿಯನ್ನ ತುಂಬಿಸಿ ಸ್ವರಗಳ ಕುಸಿರಿ ಕೆಲಸವನ್ನ ಮಾಡಿ ಹಾಡನ್ನ ಸುಂದರವಾಗಿಸಿ ಕನ್ನಡಿಗರ ಹೃದಯವನ್ನ ನೇರವಾಗಿ ಸ್ಪರ್ಶಿಸುವಂತ ಸ್ಫುರದ್ರೂಪಿ ಗಾಯಕ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕನ್ನಡದ ಜೇನಿನ ಹನಿ ಅಂತ ದನಿ ಮೆಲೋಡಿ ಕಿಂಗ್ ನನ್ನ ಗುರುಗಳು ರಾಜೇಶ್ ಕೃಷ್ಣನ್ ಸರ್ ಗುರುಗಳೇ ನೀವ್ ಇವತ್ತು ನಿಮ್ಮನ್ ನೋಡಿದ್ರೆ ರವಿ ಸರ್ದ ಸಾಂಗ್ ಇದೆ ಗೊತ್ತಾ ಗೆಳೆಯರೇ ನನ್ನ ಗೆಳತಿಯರೇ ಕಾಲೇಜ್ ಹುಡುಗಂತರ ಬಂದಿದ್ರ ಆ ಸಾಂಗ್ ಅಲ್ಲಿ ರವಿ ಸರ್ ಹೆಂಗ್ ಕಾಣಿಸ್ತಾರ ಹಂಗೆ ಅಂದ್ರೆ ಚಿತ್ರ ಸಾಹಿತಿಗಳ ರೌಂಡ್ ಅಲ್ಲಿ ನಮ್ ಗುರುಗಳು ರ್ಯಾಪರ್ ತರ ಬಂದಿದ್ದಾರೆ ನೋಡಿ ಅದು ಅದು ಇಟ್ಸ್ ಅ ಲೇಟೆಸ್ಟ್ ವರ್ಷನ್ ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ ಏನಾದರೂ ಸಾಧಿಸಿ ಹೋಗೋದಕ್ಕೆ ಎಂದು ಸಾಧನೆಯ ಸ್ಫೂರ್ತಿಯನ್ನ ಸರಳ ಪದಗಳಲ್ಲೇ ಕಟ್ಟಿಕೊಟ್ಟಂತಹ ಮಹಾನ್ ಸಾಹಿತಿ ಕನ್ನಡ ಚಿತ್ರರಂಗದಲ್ಲಿ ಸಂಗೀತದ ಜೊತೆ ತಮ್ಮದೇ ಸಾಹಿತ್ಯದ ಛಾಪನ್ನ ಮೂಡಿಸಿ ಸಾವಿರಾರು ಹಾಡುಗಳ ಸಮೃದ್ಧ ಭಂಡಾರ ನೀಡಿದವರು ಪೂಜ್ಯ ಕನ್ನಡಿಗರೇ ಹೆಮ್ಮೆಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂಗೀತ ಸಾಮ್ರಾಟ್ ನಾದ ಬ್ರಹ್ಮ ಮಹಾಗುರುಗಳು ಹಂಸಲೇಖ ಚಿತ್ರ ಸಾಹಿತಿಗಳ ಸುತ್ತನ್ನ ಸಾಕ್ಷೀಕರಿಸಿ ಸುಂದರವಾಗಿಸೋದಕ್ಕೆ ಕನ್ನಡದ ಮೇರು ಚಿತ್ರ ಸಾಹಿತಿಗಳು ನಮ್ಮ ವೇದಿಕೆಯನ್ನ ಈಗ ಅಲಂಕರಿಸಲಿದ್ದಾರೆ ಬ್ರಹ್ಮ ವಿಷ್ಣು ಶಿವನಿಗೆ ಅಮ್ಮನ ಎದೆ ಹಾಲು ಕುಡಿಸಿ ಆ ತ್ರಿಮೂರ್ತಿಗಳಿಗಿಂತ ದೊಡ್ಡ ದೈವ ಅಮ್ಮ ಎಂದ ಪದಗಳ ತಜ್ಞ ಒಬ್ರು ಬಾಳು ಎಂದ್ರೆ ಮೆಡಿಸಿನ್ನೇ ಇಲ್ಲದೆ ಇರುವಂತಹ ಕಾಯಿಲೆ ಎಂದವರೇ ಸೌಂದರ್ಯ ಸಮರದಲ್ಲಿ ಸೋತವನೇ ಅಮರ ಎಂದು ಎಲ್ಲಾ ಆಯಾಮದ ಹಾಡುಗಳನ್ನ ಕೊಟ್ಟಂತ ವಿಕಟ ಕವಿ ಇನ್ನೊಬ್ಬ
ಒಬ್ರು. ಇವರ ಜೊತೆಗೆ ಜೀವ ಕಳೆವ ಅಮೃತ ಒಲವೆಂದು ಪ್ರಾಣ ಉಳಿಸೋ ಕಾಯಿಲೆಗೆ ಪ್ರೀತಿಯಿಂದ ಪದಗಳ ಗಣಿ ಇನ್ನೊಬ್ರು. ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿಯ ಚೊಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ಹೆಸರಾಂತ ಸಾಹಿತಿಗಳಾದ ವಿ ನಾಗೇಂದ್ರ ಪ್ರಸಾದ್ ಸರ್, ಯೋಗರಾಜ್ ಭಟ್ ಸರ್ ಹಾಗೂ ಜಯಂತ್ ಕಾಯ್ಕಿಣಿ ಸರ್. ಯೋಗರಾಜ್ ಸರ್, ಈ ವೇದಿಕೆ ನಿಮ್ದು ಹೊಸದಲ್ಲ. ಈ ವೇದಿಕೆಗೆ ಆಲ್ರೆಡಿ ಬಂದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಡಿಸ್ಕಷನ್ ಆಗಿ ಅದು ನೇಷನ್ ವೈಡ್ ನ್ಯೂಸ್ ಆದಂತ ಒಂದು ಚರ್ಚೆಯನ್ನ ನಾವು ಮಾಡಿದ್ವಿ ಈ ವೇದಿಕೆ ಮೇಲೆ. ಈಗ ಮತ್ತೆ ಈ ವೇದಿಕೆ ಮೇಲೆ ಬಂದಿದ್ದೀರಾ, ನಿಮ್ಮ ಹಾಡುಗಳನ್ನ ಈ ನಮ್ಮ ಕಂಟೆಸ್ಟೆಂಟ್ಸ್ ಕಂಠದಲ್ಲಿ ಕೇಳುವಂತ ಅವಕಾಶ, ಸೊ ಹೇಗನ್ಸ್ತಾ ಇದೆ? ಬಂದಿರ್ಬೋದು, ವೇದಿಕೆ ನಮ್ದೇ, ಜೀ ನಮ್ದೇ. ಹೌದು, ಆದ್ರೆ ಈ ಸಂದರ್ಭದಲ್ಲಿ ನನಗನ್ಸ್ತಿರೋದು ಏನು ಅಂದ್ರೆ, ಈ ಇಟ್ಟಿಗೆ ಮರಳು ಎಲ್ಲ ತಂದು ಮನೆ ಕಟ್ಟಿ ಗೃಹ ಪ್ರವೇಶ ಅಂತ ಕರೀತಾರಲ್ಲ, ಶಾಮಿಯಾನ ಸೀರಿಯಲ್ ಸೆಟ್ಟು ಬಂಧು ಬಳಗ ವಾಲ್ಗ ಪಿಪಿ ಎಲ್ಲ ಬಂದಿರುತ್ತೆ, ಆ ಟೈಮಲ್ಲಿ ಆ ಮನೆ ಕಟ್ಟಿದ ಮೇಸ್ತ್ರಿ ಕರೀತಾರೆ ಗೊತ್ತಾ, ಹಂಗ ಬಂದಂಗ ಆಗಿದೆ. ಆಮೇಲೆ ಮಹಾ ಮೇಸ್ತ್ರಿಗಳು ಇಲ್ಲೇ ಇದಾರೆ, ಅವ್ರು ನಿಲ್ಬಾರದು, ದಯವಿಟ್ಟು ಕೂತ್ಕೋಬೇಕು, ಇಲ್ಲಿಂದನೇ ಕಾಲಿಗೆ ಬೀಳ್ತೀವಿ. ಸೋ ಸ್ವೀಟ್ ಸರ್, ಥ್ಯಾಂಕ್ ಯು ಜಯಂತ್ ಸರ್. ಏನ್ ಹೇಳೋದು, ತುಂಬಾ ಖುಷಿ. ಯಾಕಂದ್ರೆ ಎಲ್ಲಿ ಯುವಜನರು ಜಾಸ್ತಿ ಇರ್ತಾರೋ ಅಲ್ಲಿ ಹೋಗಕ್ ನಾನು ಇಷ್ಟಪಡ್ತೀನಿ, ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾವು ಎಲ್ಲೆಲ್ಲೋ ಕೂತು ಬರೆದ ಹಾಡುಗಳು ಯಾವುದೋ ಮನೆ ಮೂಲೆಯಲ್ಲಿ ಯಾವುದೋ ಪೇಪರ್ ಮೇಲೆ, ನೀವು ಎಲ್ಲೇ ಬರೆದ್ರೆ ಅದು ಇಲ್ಲೇ ಜೋಳಿಗೆಗೆ ಬಂದಿದೆ. ಇಲ್ಲಿ ಬರೆಯದಿರುವ ಹಾಡುಗಳು ಇಲ್ಲಿವೆ, ಬರೆದಿರುವ ಹಾಡುಗಳು ಹಾಳಿಲ್ಲಿರ್ತವೆ, ಅವುಗಳಿಗೆಲ್ಲ ಕಂಠ ಕೊಟ್ಟು ಇವರು ಅದನ್ನ ಜೀವಂತಗೊಳಿಸ್ತಾರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದಕ್ಕಾಗಿ ಈ ಎಳೆಯ ಕಂಠಗಳಲ್ಲಿ ನಾವು ಬರೆದ ಶಬ್ದಗಳಿಗೆ ಒಂದು ಹೊಸ ಜೀವ ಸಿಗೋ ನೋಡೋದಿದೆಯಲ್ಲ, ಅದು ಬಹಳ ಖುಷಿಯ ಸಂಗತಿ. ಈಗ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ರಿಮಿಕ್ಸ್ ವರ್ಷನ್ ಅಲ್ಲಿ ಬಂದಿದ್ದಾರೆ ಸರಿಗಮಪ ವೇದಿಕೆಗೆ. ಏನಿದು ಹೊಸ ಲುಕ್, ಹೊಸ ಟ್ವಿಸ್ಟ್? ಸರಿಗಮಪದಲ್ಲಿ ಪದ ಬರೆಯೋರ್ನ ಕರೆಸಿದಿರಿ, ಬಹಳ ಸಂತೋಷ. ಮತ್ತೆ ವೇದಿಕೆಗಳು ಹೊಸ ಹೊಸ ಕಲಾವಿದರಿಗೆ ಇವತ್ತೇನು ಅವಕಾಶ ದೊಡ್ಡದಾಗಿದೆ. ಈ ವೇದಿಕೆ ಅಂತೂ ಬಹಳ ದೊಡ್ಡ ವೇದಿಕೆ ಆ ನಿಟ್ಟಿನಲ್ಲಿ, ಯಾಕಂದ್ರೆ ಕನ್ನಡದ ಎಲ್ಲಾ ದಿಗ್ಗಜರು ಅಲ್ಲಿಂದ ಇಲ್ಲಿಂದ ಸುತ್ತ 360 ಡಿಗ್ರಿ ದಿಗ್ಗಜರೇ ಕೂತ್ಬಿಟ್ಟಿದ್ದಾರೆ. ಸೊ ಬಹಳ ಸಂತೋಷ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಈಗ ಯೋಗರಾಜ್ ಸರ್ ಇದ್ದಾರೆ, ಜಯಂತ್ ಸರ್ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಈ ವೇದಿಕೆಗೆ ಒಂದು ಪರಿಪೂರ್ಣತೆ ಸಿಗ್ಬೇಕಂದ್ರೆ ಇಲ್ಲಿ ಇನ್ನೊಬ್ರು ನಿಂತ್ಕೋಬೇಕು. ಕಲಿಯೋಕೆ ಕೋಟಿ ಭಾಷೆ, ಆಡೋದಕ್ಕೆ ಒಂದೇ ಭಾಷೆ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಎಂದು ಕನ್ನಡಿಗರಿಗೆ ಹೃದಯ ಗೀತೆ ಕೊಟ್ಟ ಮೇರು ಸಾಹಿತಿ ನಮ್ಮ ಮಹಾ ಗುರುಗಳು ಹಂಸಲೇಖ ಸರ್ ವೇದಿಕೆಗೆ ಬಂದ್ರೆ ಈ ಸಾಹಿತಿಗಳ ಸುತ್ತಿಗೆ ಒಂದು ಪರಿಪೂರ್ಣತೆ ಸಿಗುತ್ತೆ. ಮಹಾಗುರುಗಳೇ, ದೊಡ್ಡ ಮೇಸ್ಟ್ರು, ದೊಡ್ಡ ಮೇಸ್ತ್ರಿ ಅಂತೆಲ್ಲ ಹೇಳ್ಬಿಟ್ರು ಭಟ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ, ಮೂವರ ಒಂದು ಆಗಮನ ನಿಮ್ಗೆ ಎಷ್ಟು ಸಂತೋಷ ತಂದ್ಕೊಟ್ಟಿದೆ? ಅತ ಹೇಳಿದ ಸತ್ಯ, ನಾ ಈ ಮೇಸ್ತ್ರಿಗಳಿಲ್ಲದಿದ್ರೆ ಈ ಚಂದನವನದಲ್ಲಿ ಕನ್ನಡವನ್ನ ಕಾಪಾಡೋರು ಯಾರು? ನಾಡಿನಲ್ಲಿ ಕವಿಗಳಿದ್ದಾರೆ, ಕವಿಗಳಲ್ಲಿ ಚಿತ್ರ ಸಾಹಿತಿಗಳಿದ್ದಾರೆ, ಆದ್ರೆ ನಾವೆಲ್ಲ ಸಿನಿ ಕವಿಗಳು. ಸಿನಿಮಾ ಲಿಟ್ರೇಚರ್ಗೆ ಮೊದಲು ಮಾತು, ಮಾತಿಗೆ ಹೆಗಲು ರಾಗ. ಪ್ರೇಕ್ಷಕ ಮೊದಲನೇ ಸಾಲು ಕೇಳಿದ ಕೂಡಲೇ ಅವನಿಗೆ ಅರ್ಥ ಆಗಬೇಕು, ಅರ್ಥವೇ ಪ್ರಥಮ ಸಿನಿಮಾ ಹಾಡುಗಳಿಗೆ. ಅದರಿಂದ ಶಾಸ್ತ್ರೀಯ ಸಂಗೀತದ ನಾದೋಪಾಸನೆ ಬೇರೆ, ಇಲ್ಲಿ ಭಾಷೋಪಾಸನೆ ಅಲ್ವಾ, ಭಾಷೋಪಾಸನೆ ಅಂದರು. ನಮ್ಮ ಕನ್ನಡದ ಭಾಷಾ ಸಂಗೀತವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರು ಭಟ್ಟ. ವೈಚಾರಿಕತೆ ತಲೆ ತುಂಬ ಇದ್ದರು, ಪ್ರೀತಿಯನ್ನು ಪದಗಳಲ್ಲಿ, ಹೊಸ ಪದಗಳಲ್ಲಿ ಕೊಟ್ಟಂಥ ಮಹಾನುಭಾವ ಇಲ್ಲಿದ್ದಾರೆ. ಮತ್ತು ಈ ದೇಸಿತನಕ್ಕೆ ನನ್ನ ಕಂಟಿನ್ಯೂಷನ್, ಈ ಮೇಸ್ತ್ರಿಗಳು ಮಾಡ್ತಾ ಇರೋ ಕೆಲಸ ಒಳ್ಳೆಯ ಕೆಲಸ. ಈ ವೇದಿಕೆಯಲ್ಲಿ ಈ ಸಿನಿ ಕವಿಗಳ ಹಾಡುಗಳನ್ನು ಈ ಕಿವಿಗಳು ಕೇಳಲಿ, ಕನ್ನಡದ ಕಿವಿಗಳು ಇದನ್ನು ಆರಾಧಿಸಲಿ, ಗೌರವಿಸಲಿ, ಈ ಭಾಷೆಯನ್ನು ಉಳಿಸುವ ಕೆಲಸ ಈ ಸ್ಪರ್ಧಾ ವೇದಿಕೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸಿನಿ ಕವಿಗಳಿಗೆ ಜಯ ಅಂಬ್ರೋಸಿಯಾ. ಅಂಬ್ರೋಸಿಯಾ, ಸೂಪರ್ ಸೂಪರ್. ಈಗ ವಿಪಿ ಸರ್, ನಿಮ್ಮ ಕವಿತೆ ಇಲ್ಲ ಅಂದ್ರೆ ಈ ಸುತ್ತನ್ನ ಹೇಗೆ ಶುರು ಮಾಡೋದು? ನಾವ್ ಹೆಂಗೋ ಅದ್ರ ಮೇಲೆ ಮುಚ್ಚಲ ಹಾಕೊಂಡು ಬದುಕ್ತಾ ಇದೀವಿ, ಹೆಂಗೋ ಮುಚ್ಚಲ ಹಾಕೊಂಡು ಒಳಗಡೆ ಇವತ್ತೆಲ್ಲ ಸೀದೋಗಿರೋದು ಗೊತ್ತಾಗ್ಬಿಡತ್ತೆ ಕುಕ್ಕರ್ ಓಪನ್ ಮಾಡಿದ್ರೆ. ಏನ್ ಬಟ್ರೆ ಬೇಕಾ ಬೇಡವಾ? ಅದು ಹಿಂಗೆಲ್ಲ ಆಗ್ಬಿಟ್ಟು ಹಿಂಗಾದ್ಮೇಲೆ ಅದೊಂದು ಹಂಗಾಗಿ ಹಿಂಗಾಗ್ಬಿಟ್ಟು ಹಿಂಗಾದ್ರೆ ಚಂದ ಸರ್. ಸ್ವಾಮಿ
ಅಲ್ಲ ನಿಮಗೆ ಗೊತ್ತು ಹಂಗಾದಾಗ ಅದು ಹೆಂಗಾಗಿತ್ತು ಅಂತ ಮತ್ತದು ಹಿಂಗ ಆಗ್ಬಿಟ್ರಿ ಇವತ್ತು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನನಗೆ ಹಂಗ ಮಾಡ್ಬಿಡ್ಲ ನಾನು ಕವಿತೆ ಕೇಳ್ತಾ ಇರೋದು ಜನತೆ ಇದರಲ್ಲಿ ನಿಮ್ದು ಘನತೆ ಹೇಳಿ ಗುರುಗಳೇ ಅನಿಸುತ್ತಿದೆ ಯಾಕೋ ಇಂದು ಅಂತ ಅಂದು ಹೇಳಿ ಅಂದಿನಿಂದ ಇಂದಿನವರೆಗೂ ಪದೇ ಪದೇ ಇವ್ರ ಹಾಡನ್ನೇ ಕೇಳಬೇಕು ಅಂತ ಅನಿಸೋ ಹಾಗೆ ಕನ್ನಡಿಗರಿಗೆ ಪದಗಳಲ್ಲೇ ಕುಡಿಸಿದ್ದಾರೆ ಜೇನಿನ ಹನಿ ಅವರೇ ನಮ್ಮ ಜಯಂತ್ ಇನ್ನು ಮುಕುಂದನ ವಿಷಯವೇ ಇರ್ಲಿ ಸೊಂಟದ ವಿಷಯವೇ ಇರ್ಲಿ ಯಾವುದೇ ವಿಷಯ ಇದ್ರೂ ವಿಶ್ವವೇ ಬೆರಗಾಗೋ ಹಾಗೆ ವಿಷಯಗಳನ್ನ ಇಟ್ಟಿರೋ ಈ ವಿಶೇಷ ಕವಿ ಸಾಕ್ಷಾತ್ ಕನ್ನಡಾಂಬೆಯ ಪ್ರಸಾದ ಅವರೇ ನಮ್ಮ ನಾಗೇಂದ್ರ. ಇನ್ನು ಕತ್ಲಲ್ಲಿ ಕರಡಿ ಇರ್ಲಿ, ಚೆಂದುಟಿಯ ಪಕ್ಕದಲ್ಲಿರ್ಲಿ, ಒಂದು ಕುಡುಕರ ಗ್ಯಾಂಗೆ ಮುಂದೆ ಇರ್ಲಿ, ಎಲ್ರಿಗೂ ಹಾಡಲ್ಲೇ ಕುಡಿಸ್ತಾರೆ ಕ್ವಾರ್ಟರ್. ಹಾಡಷ್ಟೇ ಅಲ್ಲ, ಡೈರೆಕ್ಷನ್ ಇಟ್ಟವ್ರೆ ಮ್ಯಾಟ್ರು, ಎಲ್ಲಾ ವಿಷಯದಲ್ಲೂ ಮಾಸ್ಟರ್ ಅವರೇ ನಮ್ಮ ಯೋಗರಾಜ. ಇನ್ನ ಇವ್ರ ಬಗ್ಗೆ ಒಂದೇ ಸಲಲ್ಲಿ ಹೇಳ್ಬಿಡ್ತೀನಿ, ನಾವೆಲ್ಲರೂ ಅವರು ಇವರು ನಾವು ಇವರು ಅವರು ಇವರು ಎಲ್ಲರೂ ಬಂದಿರೋದೇ ಆ ಲೋಕದಿಂದ, ಆ ಹಂಸ ಲೋಕದಿಂದ. ಅವರೇ ನಮ್ಮ ಶ್ರೀ ಹಂಸಲೇಖ. ಇದು ಮನದಾಳದ ಭಾವನೆ, ಇದು ನಿಜ, ಇದು ಕವಿತೆ ಅಲ್ಲ, ಇದೊಂದು ಭಾವನೆ. ನನ್ನನ್ನು ಎಲ್ಲರೂ ಮನೆ ಹುಡುಗಂತರ ಕಾಪಾಡಿ ಬೆಳೆಸಿದ್ದಾರೆ, ಹಾಗಾಗಿ ಎಲ್ರಿಗೂ ನನ್ನ ಕೃತಜ್ಞತೆ ಹೇಳ್ತೀನಿ. ಬೇರೆ ಬೇರೆ ರೀತಿಯ ಹಾಡುಗಳಾಗಲಿ, ನನ್ನನ್ನು ಇವತ್ತು ಕನ್ನಡ ಸಂಗೀತ ಸಾಹಿತ್ಯ ಪ್ರೇಮಿಗಳು ಒಂದು ಮಟ್ಟಿಗೆ ಒಪ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ಎಲ್ಲ ದಿಗ್ಗಜರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಸಂತೋಷ. ಥ್ಯಾಂಕ್ ಯು, ವೆಲ್ಕಮ್. ಥ್ಯಾಂಕ್ ಯು ವಿಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅರ್ಜುನ್ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಸಂಗೀತಗಾರ ಯೂಶುವಲ್ ಮಾತಾಡೋದು, ನೀನ್ ಜಾಸ್ತಿ ಮಾತಾಡೋ ಹೋಗ್ಬೇಡಪ್ಪ, ನಿನ್ ಸಂಗೀತ ಮಾತಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಸಂಗೀತಗಾರನ ಮಾತಾಡ್ಸಂಗ್ ಮಾಡೋದೇ ಈ ತರ ಸಾಹಿತಿಗಳು, ಇಲ್ಲಾಂದ್ರೆ ನಮಗ್ ಮಾತೇ ಇಲ್ಲ, ನಾವೆಲ್ಲ ಡಮ್ ಆಗ್ಬಿಡ್ತೀವಿ. ಸೊ ನಮಗೆ ಮಾತಾಗಿದ್ದು ಶಕ್ತಿ ಆಗಿದ್ದು ಬಹಳಷ್ಟು ಹೇಳ್ತಾ ಇರ್ಬೋದು, ಯಾಕಂದ್ರೆ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಸುಮ್ಮನೆ ಒಂದು ಡೆಮಾನ್ಸ್ಟ್ರೇಷನ್ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಜನಕ್ಕೆ ಗೊತ್ತಿರಲ್ಲ ಈ ಬ್ಲೆಂಡ್ ಹೆಂಗಾಗತ್ತೆ ಅಂತ. ಈಗ ನಾನು ಟ್ಯೂನ್ ಮಾಡಬೇಕಾದ್ರೆ ತನ 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 ನನ ಇಷ್ಟೇ ನನ್ನ ಕೆಲಸ ಮಾಡಿರ್ತೀನಿ. ಬಟ್ ಒಬ್ಬರು ಮಹಾನ್ ಭಾವರು ಕೂತ್ಕೊಂಡು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇದೇ ಮಾರ್ಗವು ಸರಳ ಅಂತ ಬರೆದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಯಾರು ತನ್ನ ತನ ನನ ನನ ಅಂತ ಹಾಡಲ್ಲ. ಇನ್ನೊಂದು ಕಡೆ ತನ ನನ ತನ ನನ ತನ ನನ ಅಂತ ಹಾಡಿದ್ರೆ ಕಳೆದು ಹೋದ ಮಗುವು ನಾನು ನೀನು ಇರದೆ ಅಂತ ಅಂದರೆ ಮಾತ್ರ ಅರ್ಥ ಆಗುತ್ತೆ, ಅದು ನಮ್ಮ ಜಯಂತ್ ಸರ್ ಮ್ಯಾಜಿಕ್ಕು. ಮೊನ್ನೆ ಒಂದು ಲೈನ್ ಬರ್ದು ಭಟ್ ಸರ್ ನನಗೆ, ತಾನ ನಾನ ತಾನನ ತಾನ ನಾನ ತಾನನ ತಾನ ತಾನನ ಅಂತಿದೆ. ಯಾವುದೋ ಕಾಡ ಕಟ್ಟಿಗೆ ಯಾವುದೋ ಬಾಡಿ ಒಟ್ಟಿಗೆ ಸುಟ್ರು ಅತ್ಲಗೆ ಅಂತ ಬರೆದ್ರು. ಸೊ ಈ ಥರ ಮ್ಯಾಜಿಕ್ ಮಾಡಿ 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 ನನ್ನಂಥ ಎಷ್ಟೋ ಮ್ಯೂಸಿಷಿಯನ್ಸ್ ಇವತ್ತು ಊಟ ಮಾಡೋಂಗೆ ಮಾಡಿದಂಥ ಹ್ಯಾಟ್ಸ್ ಆಫ್ ಟು ಯು ಆಲ್ ಪೀಪಲ್ ಸರ್. ನಿಮಗೆ ಕೈ ಎತ್ತ ಮುಗಿಬೇಕು, ನೀವಿಲ್ಲ ಅಂದರೆ ನಮ್ಮ ಸಂಗೀತ ಮೂಲಕ ನಾವು ಮಾತಾಡೋಕ್ಕೆ ಆಗ್ತಿರಲಿಲ್ಲ. ನಾನು ಯಾವಾಗಲೂ ಒಂದು ಕನಸಿತ್ತು, ನಮ್ಮ ಶೋಗಳು ಎಲ್ಲೇ ಮಾಡಿದ್ರೂ ಒಬ್ಬೊಬ್ಬರು ಸಾಹಿತಿಗಳ ಜೊತೆಯಲ್ಲಿ ಇದ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕು ಅಂತ. ಬಟ್ ಥ್ಯಾಂಕ್ಸ್ ಟು ಝೀ ಕನ್ನಡ ಇವತ್ತು ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ನಾವು ಬರೀ ಸಂಗೀತದ ದೃಷ್ಟಿಕೋನದಿಂದ ಎಲ್ಲ ಕೇಳ್ತಿರ್ತೀವಿ, ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನೋಟ್ಸ್ ಬರೀ ಎಕ್ಸ್ಪ್ರೆಷನ್ಸ್ ಆ ಥರ ಎಲ್ಲ ಮಾತ್ರ ಅಲ್ಲದೆ ಮತ್ತೊಮ್ಮೆ ಬ್ಯೂಟಿಫುಲ್ ಆಗಿ ಫ್ರಮ್ ದ ಡ್ರಾಯಿಂಗ್ ಬೋರ್ಡ್ ಇನ್ನೊಂದ್ಸಲ ಕೇಳುವಂಥ ಒಂದು ಒಳ್ಳೆಯ ಅವಕಾಶ ಈಗ. ಸೊ ಇಟ್ಸ್ ಅ ರಿಯಲ್ ಪ್ರಿವಿಲೇಜ್ ಟು ಹ್ಯಾವ್ ಆಲ್ ಆಫ್ ಯು ಹಿಯರ್. ಅಷ್ಟೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಮಹಾನ್ ಸಾಹಿತಿಗಳು ನೀವು ಮೂವರು ಇಲ್ಲಿದ್ದೀರಿ, ನಮ್ಮ ಕಂಟೆಸ್ಟೆಂಟ್ಸ್ ರೆಡಿ ಆಗಿದ್ರೆ ನಿಮ್ಮ ಹಾಡುಗಳನ್ನು ಹಾಡೋದಕ್ಕೆ. ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸರಿಗಮಪ್ಪ ವೇದಿಕೆಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಪದಗಳಲ್ಲೇ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲವನ್ನ ವರ್ಣಿಸಿ ಪ್ರೀತಿಯಲ್ಲಿ ಬಿದ್ದವರಿಗೆ ಇನ್ನೆಲ್ಲಿದೆ ಉಳಿಗಾಲ ಅಂತ ಕೇಳಿದ ಜಯಂತ್ ಕಾಯ್ಕಿಣಿ ಸರ್ ಅವರ ಪ್ರಶ್ನೆಗೆ ಹಾಡಿನ ಮೂಲಕ ಉತ್ತರ ನೀಡೋದಕ್ಕೆ ಬರ್ತಿದ್ದಾರೆ. ದೊಡ್ಡ ಚೊಪ್ಪಾಳಿಯೊಂದಿಗೆ ಸ್ವಾಗತಿಸಿ ಉಡುಪಿಯ ಡಾಕ್ಟರ್ ಅಭಿಷೇಕ್.
ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿ ಚಳಿಗಾಲ ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ ಸಾಲ ಪಡೆವ ನಾನು ಸಾಲಗಾರ ಕನ್ನ ಕೊರೆದು ದೋಚಿಕೊಂಡ ನೆನಪುಗಳಿಗೆ ಪಾಲುದಾರ ನನ್ನ ದಿವೇದನೆ ನಿನಗೆ ನಾನೀಡೆನು ಹೇಳಿ ಕೇಳಿ ಮೊದಲೇ ಚೂರು ಬೆಚ್ಚಗೆ ನಿ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ ನಿಮ್ಮ ಹಾಡಿನ ಮೂಲಕ ಲವ್ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ನೋಡಿ ಎಲ್ಲ ಪೇಷಂಟ್ಸ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ ಅವ್ರ ದೊಡ್ಡ ಡಾಕ್ಟರ್ ವಿ ಪಿ ಸರ್ ಅವರೇ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ ಸೊ ಫಸ್ಟ್ ಅವರ ಹತ್ರನೇ ಮಾತಾಡ್ಬಿಡ್ತೀನಿ ಸರ್ ಜಯಂತ್ ಕಾಯ್ಕನಿ ಅನ್ನೋ ಅನಸ್ತೇಷನ್ ಇವತ್ತು ಇವನು ನಮ್ಮೆಲ್ರಿಗೂ ಕೊಟ್ಬಿಟ್ಟ ಇವತ್ತು ನಮಗೆ ನಾನು ಕಂಡ ವಿಶೇಷತೆ ಏನಂದ್ರೆ ಆ ಭಾವ ಏನಿದೆ ಅದನ್ನ ಒಂದು ಹೆಚ್ಚು ಕಮ್ಮಿ ಸೋನು ನಿಗಮ್ ಅವರ ದನಿಯಲ್ಲಿ ಅವರ ಭಾವ ತುಂಬುವ ಶೈಲಿಯಲ್ಲಿ ಕೇಳಿದ್ರೆ ಒಂದು ಆನಂದ ಏನಿರುತ್ತೆ ಆ ಆನಂದವನ್ನ ನೀನ್ ಕೊಟ್ಟೆ ತಂದೆ ಇವತ್ತು ಅತಿ ಅದ್ಭುತ ಪದಗಳು ಜಯಂತ್ ಸರ್ ಎಷ್ಟು ಒಂದು ಸೂಕ್ಷ್ಮತೆಯಿಂದ ಬರೆದಿರ್ತಾರೆ ಅದು ಬಹಳ ಸೂಕ್ಷ್ಮವಾಗಿರುತ್ತೆ ಒಂದೊಂದು ಭಾವ ಅದಕ್ಕೆ ಎಷ್ಟು ತೂಕ ಒಂದು 2 ಗ್ರಾಮ್ ಕೂಡ ಹೆಚ್ಚು ಕಮ್ಮಿ ಆಗಿದೆ ಅದನ್ನಷ್ಟು ಒಂದು ಸೂಕ್ಷ್ಮವಾಗಿ ಅಳತೆಯಲ್ಲಿ ಬರೆದಂತಹ ಒಂದು ಸುಂದರವಾದಂತಹ ಒಂದು ಕವನ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂದರೆ ನಾವು ಹೇಳ್ತೀವಲ್ಲ ಕೆಲವೊಮ್ಮೆ ಇನ್ನೊಂದು 15-20 ವರ್ಷ 30-40 ವರ್ಷ ಆದಮೇಲೆ ಹಿಂತಿರುಗಿ ಕೆಲವು ಮುತ್ತುರತ್ನಗಳನ್ನು ಆ ಬೊಗಸೆಯಿಂದ ಹೊರಗೆ ತೆಗಿಬೇಕಾದ್ರೆ ಖಂಡಿತವಾಗಿಯೂ ಇದು ಕೈಗೆ ಬರುತ್ತೆ ಸರ್ ಸೊ ಅಂತಹ ಒಂದು ಅಮೂಲ್ಯವಾದಂತಹ ಒಂದು ಕವನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅರ್ಜುನ್ ಸರ್ ಡಾಕ್ಟ್ರೇ ಸರ್ ನೀವೇನಾದ್ರೂ ಫೀಲ್ ಇನ್ ಮೆಡಿಸನ್ ಏನೋ ತಗೊಂಡಿರ ಇಂಜೆಕ್ಷನ್ ಏನಾದ್ರು ಒಂದು ಆದ್ಮ ಅಷ್ಟು ಅದನ್ನ ಫುಲ್ ಹಿಂಡಿ ಅದನ್ನ ಅಷ್ಟು ಅನುಭವಿಸಿ ಹಾಡ್ತೀರಾ ಅದು ನಿಮ್ಮ ಸ್ಟ್ರೆಂತ್ ಅಂತ ಒಂದು ಇನ್ನೊಂದು ವೆನ್ ಯು ಗೋ ಟು ದ ಅಂದ್ರೆ ಒಂದು ಹೈ ಪಿಚ್ ರೇಂಜ್ ಹೋದಾಗ ಪಿಚ್ಚಿಂಗ್ ಕರೆಕ್ಟ್ ಆಗಿ ಸೇರುತ್ತೆ ಆಮೇಲೆ ಆ ಟೋನ್ ತುಂಬ ಯೂತ್ಫುಲ್ ಆಗಿ ಕೇಳುತ್ತೆ ಎಲ್ಲಾನು ಒಂದು ಮಿಕ್ಸ್ ಇದೆ ನಿಮ್ಮಲ್ಲಿ ಡಾಕ್ಟ್ರೇ ವೆರಿ ಗುಡ್ ತುಂಬ ಚೆನ್ನಾಗಿ ಹಾಡಿದ್ರಿ ಈ ಸಾಂಗ್ ಆ್ಯಂಡ್ ಜಯಂತ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪ್ರತಿ ಸತಿ ಹೇಳ್ತಿರ್ತೀನಿ ಒಂದು ಸಾಮಾನ್ಯವಾಗಿ ಒಂದು ಟ್ಯೂನ್ ಕೊಟ್ಟಿರ್ತೀವಿ ಅಷ್ಟೇ ಆ ಟ್ಯೂನ್ನ 100 ಟೈಮ್ಸ್ ಮೇಲಕ್ಕೆ ತೊಗೊಂಡು ಹೋಗ್ತಾರೆ ಅವ್ರು ಬರೆಯೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಮೇಲೆ ನಾವೇ ಕೇಳಿದ್ರು ಈ ಹಾಡು ನಾವು ಮಾಡಿದ್ದ ಅನ್ನೋ ಥರ ಮಾಡಿಬಿಡ್ತಾರೆ ಅವರಿಂದನೇ ನನ್ನ ಹಾಡುಗಳು ವರ್ಕ್ ಆಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನನ್ನ ಕಾಂಬಿನೇಷನಲ್ಲಿ ಅದರಲ್ಲಿ ಮಹತ್ವದ ಭಾಗ ಜಯಂತ್ ಸರ್ಗೆ ಸೇರುತ್ತೆ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಸಣ್ಣ ಜೋರಾದ ಚಪ್ಪಾಳೆ ಶ್ರೀನಿವಾಸ್ ಸರ್ಗೆ ಈ ಹಾಡಿನಲ್ಲಿ ಆ ಗಿಟಾರ್ ಇಂಟರ್ಲ್ಯೂಡ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಫಸ್ಟ್ ಆಫ್ ಆಲ್ ಗಾಳಿಪಟ ಚಿತ್ರದ ಯಾವುದೇ ಸಾಂಗ್ ಸ್ಪರ್ಧೆಯಲ್ಲಿ ಹಾಡಬೇಕಾದ್ರೂ
ನನಗೆ ಇನ್ನೇನು ಕೇಳಿಸಲ್ಲ, ಬರೀ ಆ ವಿಜುವಲ್ಸು, ಆ ಅನುಭವ. ಬಟ್ ಸಾಕಷ್ಟು ಲಿರಿಕ್ಸನ್ನು ಈ ಈ ಸಾಂಗ್ಗೆ ಟ್ರೈ ಮಾಡಿ ಹೀಗೆ ಹಾಗೆ, ಐ ವಾಸ್ ದೇರ್ ಪಾರ್ಟ್ ಆಫ್ ದಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನನಗೆ ಪ್ರತಿ ಸಲ ಅಲ್ಲಿ ಹಾಡಬೇಕಾದ್ರೂ ಅದೇ ನೆನಪುಗಳು. ಆ್ಯಂಡ್ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಐ ವುಡ್ ಲೈಕ್ ಟು ಥ್ಯಾಂಕ್ ಯೋಗರಾಜ್ ಭಟ್ ಸರ್ ಫಾರ್ ಗಾಳಿಪಟ, ಫಾರ್ ದಟ್ ಲಿಟಲ್ ಕುಟ್ಟಿ ರೋಲ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮತ್ತೊಮ್ಮೆ ಆ ಎಕ್ಸ್ಪೀರಿಯನ್ಸನ್ನು ಡಿಸ್ಟರ್ಬ್ ಮಾಡದೇ ಇರುವಂಥ ರೀತಿಯಲ್ಲಿ ನೀವು ಹಾಡಿದ್ದೀರಾ. ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಅನಿಸ್ತು, ಬೈ ಮಿಸ್ಟೇಕ್ ಯು ಬಿಕಮ್ ಎನ್ ಅನೆಸ್ಥೆಟಿಸ್ಟ್, ಯು ಶುಡ್ ಬಿಕಮ್ ಅ ಫುಲ್ ಟೈಮ್ ಸಿಂಗರ್, ಯು ಹ್ಯಾವ್ ಆಲ್ ದ ಕ್ವಾಲಿಟೀಸ್. ತುಂಬ 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 ಅದ್ಭುತವಾಗಿ ಹಾಡಿದ್ರಿ, ಡೆಫಿನೆಟ್ಲಿ. ಸರಿಗಮಪ್ಪ ಸೀಸನ್ 15 ಇವನ್ನ ಚೆನ್ನಾಗಿ ಸೀಸನ್ ಮಾಡಿದೆ. ಅಲ್ಲೇನೇ ಇವತ್ತು ನಿನ್ನ ಹಾಡುಗಾರಿಕೆ ಕೇಳಕ್ಕೆ ನಿಮ್ಮ ತಂದೆ ಬಂದಿದ್ದಾರ? ಹೌದು ಸರ್. ಎಲ್ಲಿದ್ದಾರೆ? ಹೌದಾ, ವಾಂಟ್ ಟು ಟಾಕ್ ಟು ಹಿಮ್? ಮಾತಾಡು ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ. ನಿಮ್ಮ ಹೆಸರು? ಡಾಕ್ಟರ್ ಶ್ರೀನಿವಾಸ ರಾವ್ ಕೊರಡಕಲ್ ಫ್ರಮ್ ಕಟ್ಪಾಡಿ ಉಡುಪಿ. ಮಾ ಗುರುಗಳೇ, ಶ್ರೀನಿವಾಸ್ ಅವರು, ಅವರು ಕೂಡ ಡಾಕ್ಟ್ರೆ, ನಮ್ಮ ಡಾಕ್ಟರ್ ತರನೇ ಅವರು ಡಾಕ್ಟರ್, ಬಟ್ ಅವ್ರು ತುಂಬಾ ಒಳ್ಳೆ ಡಾಕ್ಟರ್. ಇಸ್ ಎ ವೆರಿ ಸೀರಿಯಸ್ ಡಾಕ್ಟರ್. ಅಂದ್ರೆ ಅವರು ಡಾಕ್ಟರ್ ಅಂದ್ರೆ ಅವ್ರು ಡಾಕ್ಟರ್ಗಿರಿ ಮಾತ್ರ ಮಾಡ್ತಾರೆ, ಅಲ್ಲಲ್ಲಿ ರೋಸ್ ಕೊಡೋದು ಅದೆಲ್ಲ ಮಾಡೋದಿಲ್ಲ ಅವರು. ಬೇರೆ ಮೂರು ಪ್ರಪೋಸಲ್ ನೋಡಿ ಅವ್ರಿಗೆ ಅಷ್ಟೇನೋ ಸರಿ ಆಗ್ಲಿಲ್ಲ. ಮತ್ತೆ ಇದು ಅವನು ಹೇಳಿದ, ಅವನ ಸ್ಟೂಡೆಂಟ್, ಅವ್ನು ಟೀಚ್ ಮಾಡ್ತಿದ್ದ ಅನ್ನ ಶಿಷ್ಯ, ಅವನಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಅವನು. ಆಗ ಮನೆಗೆ ಬಂದು ಹೇಳಿದ, ಪಪ್ಪ ಹೀಗೆ ಇನ್ನೊಬ್ಳು ಇದ್ದಾಳೆ, ಒಳ್ಳೆ ಇದ್ದಾಳೆ, ಪ್ರಪೋಸ್ ಮಾಡ್ಬೋದಾ ಅಂತ ಕೇಳಿದ. ನಮ್ಗೆ ತೋರಿಸಿ, ನೆಕ್ಸ್ಟ್ ಪ್ರಪೋಸ್ ಮಾಡಿದ್ದ. ಬಟ್ ಆದ್ರೂ ಒಂದು ನಂಗೆ ಡೌಟ್, ಈ ಡಾಕ್ಟರ್ ಹತ್ರ ಕೇಳ್ಕೊಂಡು ಪ್ರಪೋಸ್ ಮಾಡಿದ್ರ ನೀವು? ಅವ್ರಿಗೆ ಹಾಗೆ ಅನಿಸ್ತದೆ ಪಾಪ. ಪಾಪ ಇನ್ನೇನ್ ಹೇಳುದು ನಾನು, ಅವ್ರು ಒಪ್ಪುದಿಲ್ಲ. Are you still proud of him? Definitely. He's definitely. ಒಳ್ಳೆ ಸೊಸೆ ತಂದು ಕೊಟ್ಟೆ ಅಲ್ಲ ಫೈನಲ್. ಅಮ್ಮ ನೀವು ಮೈಕ್ ತಗೊಳ್ಳಿ ಅಮ್ಮ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅಯ್ಯಪ್ಪ ನಮ್ದು ಅಯ್ಯಪ್ಪ. ಬಟ್ ನಂಗೆ ಏನನ್ಸುತ್ತೆ ಗೊತ್ತಾ, ನಿಮ್ಮ ಅಪ್ಪ ನೋಡ್ತಾ ಇದ್ದಾರೆ ನೋಡು, ಅವ್ರು ಉದಿತ್ ನಾರಾಯಣ್ ತರ ಕಾಣ್ತಾ ಇದಾರೆ ನನ್ಗೆ. ಉದಿತ್ ನಾರಾಯಣ್ ಅವರು ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡು ಹಾಡ್ತಾರೆ ಮಹಾಗುರುಗಳೇ. ಅವ್ರು ನೋಡಿ ಸ್ಮೈಲ್ ಮಾಡ್ಕೊಂಡು ಟ್ರೀಟ್ ಮಾಡ್ತಾರೆ. ಏನಾಗಿದೆ ಜ್ವರ? ಹಾ ತಗೊಳ್ಳಿ. ಯಾರು ಆಪರೇಷನ್? ಏನಾಗಿದೆ? ಕರುಳು ತೆಗಿಬೇಕಾ? ಹಾ ತಗೊಳ್ಳಿ. ಈ ಸಚ್ ಲವ್ಲಿ ಸ್ಮೈಲಿಂಗ್ ಫೇಸ್ ಇಸ್ ಗಾಡ್. ಸರ್ ನೀವು ಡಾಕ್ಟರ್ ಫ್ಯಾಮಿಲಿಯ ಉದಿತ್ ನಾರಾಯಣ್ ಸರ್, ಇದು ಹೊಸ ನಾಮಕರಣ ನಿಮ್ಗೆ. ಬಟ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ನಗ್ನಾಗ್ತಾ ಇರಿ. ಡಾಕ್ಟ್ರೆ ನೀವು ಮಾತ್ರ ಇದೇ ರೀತಿ ನಗ್ನಾಗ್ತಾ ಇರ್ಬೇಕು, ಹಿಂಗೆ ಕುಯ್ತಾರ್ಬೇಕು. ಓಕೆ ಥ್ಯಾಂಕ್ ಯು ವೆರಿ ಮಚ್. ಮಹಾಗುರುಗಳೇ ಇನ್ನೇನಾದ್ರೂ ಹೇಳೋದಿಲ್ಲ? ಏನಿಲ್ಲ, ಒಳ್ಳೆ ಟ್ಯೂನು. ಟ್ಯೂನ್ ಅನ್ನು ಮರೆಸಿದ ಸಾಹಿತ್ಯ, ಸಾಹಿತ್ಯವನ್ನು ಮೆರೆಸಿದ ಗಾಯನ. ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಡಾಕ್ಟರ್. ಅಭಿಷೇಕ್ಗೆ ಸಿಕ್ಕಿದೆ ಗೋಲ್ಡನ್ ಪಾಸ್, 100 out of 100. ಇದಕ್ಕೆ ಪಾಲುದಾರರು ಅವರು ಅಲ್ಲಿ ಕೂತಿದ್ದಾರೆ. ನಮ್ಮ ಜಯಂತ್ ಕಾಯ್ಕಿನಿ ಸರ್, ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ. ಸರ್ ಸಾಲಗಾರ, ಪಾಪಿ ನಾನು, ಕಳ್ಳ ನಾನು, ಈ ತರ ಪದಗಳ ಮೇಲೆ ಪ್ರೀತಿ ಹುಟ್ಟಿಸಿದವರೇ ನೀವು ಸರ್. ಸೊ ನಿಮ್ಮ ಪದಗಳನ್ನ ಈತ ಎಷ್ಟು ಅನುಭವಿಸಿ ಹಾಡ್ದ ಅಂತ ನಿಮ್ಗೆ ಅನಿಸ್ತು? ಅಭಿಷೇಕ್ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನಿನ್ನ ಹಾಡು ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ನೀನೇ ಆ ಹಾಡನ್ನ ನಿನಗಾಗಿ ಹಾಡದಂತೆ, ಜೊತೆಗೆ ನಮಗಾಗಿಯೂ ಹಾಡಿದೆ ಎರಡು. ಅದು ಹಾಡು ಬರೀ ನಮಗಾಗಿ ಹಾಡ್ಕೊಂಡ್ರೆ ಅದು ಒಳಗೆ ಉಳಿದು ಬಿಡುತ್ತೆ, ಹೊರಗೆ ಬರಲ್ಲ. ಅದು ಮತ್ತೊಬ್ಬನಿಗಾಗಿ ಹಾಡೋದಾದ್ರಿಂದ ಅದೊಂದು ಕಮ್ಯುನಿಕೇಶನ್, ಅದು ಮಾತಾಡಿದ ಹಾಗೆ ಇರಬೇಕು ಅಂತ ನಾನು ಯಾವಾಗಲೂ. ಸೊ ಆ ಥರ ಮಾತಾಡಿದ ಹಾಗಿದ್ದು ಕೂಡ ಸಂಗೀತದ ಸತ್ವವನ್ನು ಒಳಗೊಂಡಿರ್ತದೆ ಅದು. ಅದು ತುಂಬ ಚೆನ್ನಾಗಿ ಹಾಡಿದೆ ನೀನು, ಭಾಳ ಖುಷಿ ಆಯಿತು ನನಗೆ. ಮತ್ತು ಅದರ ಡಿಕ್ಷನ್ನು, ಫ್ರೇಸಿಂಗು ಎಲ್ಲ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಈಗ ಈ ಚಿತ್ರದ ಇನ್ನೊಂದು ವಿಶೇಷತೆ ಇದೆ ಬಟ್ರೆ, ಈ ಚಿತ್ರದ ಮೂಲಕ ನಮ್ಮ ಗುರುಗಳಿಗೆ ನೀವು ಒಂದು ಹೀರೋ ಆಯಾಮವನ್ನು ಕೊಟ್ರಿ. ಅವ್ರು ಪ್ರತಿ ಬಾರಿ ಸಿನಿಮಾ ಬಂದಾಗ, ಗಾಳಿಪಟ ಹಾಡ್ ಬಂದಾಗ ನಿಮ್ಮನ್ನ ಎಷ್ಟು ನೆನೆಸ್ಕೋತಾರೆ ಅಂದ್ರೆ, ಅಂಡ್ ಅದರಲ್ಲಿ ಅವರ ಒಂದು $1,000,000 ಎಕ್ಸ್ಪ್ರೆಷನ್ ಬಂದಿದೆ, ಪ್ರೈಸ್ಲೆಸ್ ಒಂದು ಸೀನ್ ಇದೆ, ಅದನ್ನ ನಾವು ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀವಿ. ಅದು ವಿ ಪಿ ಸರ್ಗೆ ಬಹಳ ಇಷ್ಟವಾದಂತ ಸೀನ್ ಸರ್. ಅದು ಸರ್, ಅದು ಅದು ಅದೊಂದ್ಸಲಿ ನೀವು ನೋಡಿ ಸರ್, ನಿಮ್ಮ ಶಿಷ್ಯನ ಆಟಗಳು ಸರ್. ಇದೊಂದು $1,000,000 ಎಕ್ಸ್ಪ್ರೆಷನ್. ಪ್ರಶ್ನೆ ಏನಂದ್ರೆ, ಅವರು ಬೇಕು ಅಂತ ಕೇಳ್ತಿರದ, ಇದು ನಿಂದು ಅಂತ ಹೇಳ್ತಿರದ, ಏನು ಅನ್ನೋದು ಗೊತ್ತಾಗಿಲ್ಲ. ಅದ ಎಕ್ಸ್ಪ್ರೆಷನ್ ಎಕ್ಸಾಕ್ಟ್ ಆಗಿ ವಿ ಪಿ ಸರ್ ತೋರಿಸ್ತಾರೆ. ಅವರು ಏನಿಲ್ಲ, ಬಟ್ರೆ
ಫಸ್ಟ್ ನೀವೇನ್ ಮಾಡಿ ತೋರಿಸಿದ್ರಿ, ಯಾವ ತರ ಆಕ್ಟ್ ಮಾಡ್ಬೇಕು ಅಂತ ತೋರಿಸಿದ್ರಿ, ಅವ್ರು ಯಾಕೆ ಈ ತರ ಮಾಡಿದ್ರು? ಅದು ಏನೋ ಹುಡುಗಿಗೆ ಒಂದು ಗೆಜ್ಜೆ, ಅದು ಹೆಂಗೋ ಅವ್ರ ರೀತಿಲಿ ಕೊಟ್ಟಿದ್ದಾರೆ, ನೀವು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ರಿ? ಇಲ್ಲ ಸರ್, ಎಲ್ಲಾರ್ಗೂ ಈ ಪ್ರಶ್ನೆ ಬೇಕು, ಎಲ್ಲಾರು ಟ್ರೈ ಮಾಡ್ತಾ ಇದಾರೆ ಆ ಎಕ್ಸ್ಪ್ರೆಷನ್ ನ, ನೀವ್ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಿ ತೋರಿಸಿದ್ರಿ ಅಂತ ಗೊತ್ತಾಗ್ಬೇಕು ನಮ್ಗೆ, ಅವ್ರು ಯಾಕೆ ಅದನ್ನ ಮಾಡಿದ್ರು. ಎಕ್ಸ್ಪ್ರೆಷನ್ ಅಲ್ಲಿ ಒಂದ್ ಡೈಲಾಗ್ ಇದೆ. ಯಾವ್ದು? ಏನೆ ಕಾಲ್ ಕೊಡು ಅಂದ್ರೆ ಚೈನ್ ಕೊಟ್ಟಿದೆಯಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಯೋಗರಾಜ್ ಸರ್ ಫಾರ್ ದಟ್ ವಂಡರ್ಫುಲ್ ಎಕ್ಸ್ಪ್ರೆಷನ್. ದೊಡ್ಡ ಚಪ್ಪಾಳೆ ಬರಬೇಕು ಯೋಗರಾಜ್ ಭಟ್ ಸರ್ಗೆ. ಮೊದಲನೇ ಬಾರಿಗೆ ಹೃದಯದ ಊರಿಗೆ ಬಂದು ಪ್ರೀತಿಸುವಂತ ಪ್ರಾಣ ತಿನ್ನೋ ಆ ಪ್ರೇಮಿಯ ಬಗ್ಗೆ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ರಚಿಸಿದಂತಹ ಹಾಡನ್ನ ಪ್ರಸ್ತುತ ಪಡಿಸೋದಕ್ಕೆ ಈಗ ಸ್ಟೇಜ್ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸಾಧ್ವಿನಿ ಫ್ರಮ್ ಕೊಪ್ಪ. ಪ್ರಾಣ ತಿನ್ನು ಪ್ರೀತಿ ನೀನು ಯಾರು, ನನ್ನಿ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟೋರ್ಯಾರು? ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ? ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೀತಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟು ಯಾರು? ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ ನೀನಾರು. ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ, ನಾನು ಬರುವುದು ಎಲ್ಲಿಗೆ ನೀನಾರು? ನನ್ನ ನೋಡಿ ಅಂತ ಹಿಂದೆ ಅಲೆದೋನೋ ನೀನೇ, ನಿನ್ನ ನೋಡೋ ಆಸೆ ನನಗೆ ಬಾವೇಗನೇ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟೋರ್ಯಾರು? ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ? ಕಾಲದಲ್ಲಿ ಎಲ್ಲಾ ಹುಡುಗಿರ ರಿಂಗ್ ಟೋನ್, ನನ್ನ ಪ್ರಕಾರ ಈಗಲೂ ಬಹಳ ಹುಡುಗಿರ ರಿಂಗ್ ಟೋನ್ ಇದೇ ಆಗಿದೆ, ಅದನ್ನ ಚೇಂಜ್ ಮಾಡಕ್ಕೆ ಆಗ್ತಾ ಇಲ್ಲ. ಅಂತ ರಿಂಗ್ ಟೋನ್ಗೆ ಒಂದು ಲಿರಿಕ್ಸ್ ಅನ್ನ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ನನಗೆ ಸಾಧ್ವಿನಿ ಕರೇಜ್ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಯೂಶ್ವಲಿ ಒಂದು ಚಾಲೆಂಜ್ ಅನ್ನ ಫೇಸ್ ಮಾಡಿಕೊಂಡು ಒಂದು ಏನೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೂ ದಟ್ ವಿ ನೋ ಆಸ್ ಸಿಂಗರ್ಸ್, ಯಾಕಂದ್ರೆ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಅದನ್ನು ನೀವು ಫೇಸ್ ಮಾಡಿಕೊಂಡು ಆ ಟೋನನ್ನು ತರೋದು, ಆ ಭಾವನೆಗಳನ್ನು ತರೋದು, ಮತ್ತು ಸಂಗತಿಗಳನ್ನು ಹಾಡೋದೆಲ್ಲ ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ಸಚ್ ಅನ್ ಇನ್ಸ್ಪಿರೇಷನ್ ಫಾರ್ ಸೋ ಮೆನಿ ಪೀಪಲ್. ಯಾಕೆಂದರೆ ಇದೆಲ್ಲ ಬಹಳ ಸೂಕ್ಷ್ಮವಾದ ಹಾಡುಗಳಿದು, ಆ್ಯಂಡ್ ಈ ಹಾಡಲ್ಲಿ ಬಾಂಬೆ ಜಯಶ್ರೀ ಅದ್ರ ಒಂದು ಟೋನ್ ಇದೆ, ಆ ಪರ್ಟಿಕ್ಯುಲರ್ ಟೋನ್ ದಟ್ಸ್ ವೆರಿ ನೈಸ್ ಆ ಹಾಡಿಗೆ. ಅದನ್ನು ಆಲ್ಮೋಸ್ಟ್ ಯು ಆರ್ ದೇರ್ ಇನ್ ದಟ್ ದಟ್ ಏರಿಯಾ ಅಂತಲೇ ಅನಿಸ್ತು. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ವೆರ್ ವೆರಿ ವೆರಿ ಗುಡ್. ಕೀಪ್ ಇಟ್ ಅಪ್. ಕಂಠಕ್ಕೆ ಒಪ್ಪಿದ ಗೀತೆ, ಬಹಳ ಚೆನ್ನಾಗಿ ಹಾಡಿದೆ. ಒಂದ್ಸರಿ ಪಲ್ಲವಿ ಹಾಡು. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟೋರ್ಯಾರು? ಇದೇನೋ ನಿನ್ನ ನೋಟ,
ನಮ್ಮ ಮಹಾಗುರುಗಳ ಕಡೆಯಿಂದ ಸಾತ್ವಿನಿಗೆ ಗೋಲ್ಡನ್ ಬಜರ್ 100 out of 100. ಸರ್, ಪ್ರೀತ್ ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ಯಾರು ಸರ್? ಅದು ಅವಾಗ ತುಂಬಾ ಜನ ಇದ್ರು. ಓ, ಪ್ರೇಮಿಗಳು. ಬಹಳ ಚೆನ್ನಾಗಿ ಹಾಡಿದ್ರಿ ಸಾಧ್ವಿನಿ ಅವರೇ. ತುಂಬಾ ಬೋಲ್ಡ್ ಧ್ವನಿ, ಅಂದ್ರೆ ಗಟ್ಟಿಯಾಗಿ ಎಲ್ಲ ಒತ್ತಿ ಹೇಳುವಂಥದ್ದು ಭಾವನೆಗಳನ್ನು ತುಂಬಾ ಚೆನ್ನಾಗಿತ್ತು. ನಾನು ಇದಕ್ಕೆ ಮುಂಚೆ ಈ ಟಚ್ಚಲ್ಲಿ ಏನೋ ಇದೆ ಅಂತ ಒಂದು ಹಾಡು ಬರೆದಿದ್ದೆ, ಅದು ಹೆಣ್ಮಕ್ಕಳ ಬಾತ್ರೂಮ್ ಸಾಂಗ್ ಆಗಿತ್ತು ಅಂತ. ಅಂದ್ರೆ ಏಕಾಂತದಲ್ಲಿ ಹಾಡ್ಕೊಳ್ಳಿಕ್ಕೆ ಹುಡುಗಿಯರು ಹಾಡುಗಳಿರಲಿಲ್ಲ ಬಹುತೇಕ. ಆ ಹಾಡು ಅಷ್ಟು ದೊಡ್ಡ ಹಿಟ್ ಆದ್ಮೇಲೆ ತುಂಬಾ ಜನ ಹುಡುಗಿಯರು ನನಗೆ ಬರೆದ ಹಾಗಿದೆ ಸರ್ ಅಂತ, ಅಂದ್ರೆ ನನ್ನ ಭಾವನೆಗಳನ್ನ ಹೇಳ್ತಾ ಇದೆ ಹಾಡು ಅಂತ. ಅರೆ, ಇದೇನೋ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಎರಡನೇ ಹಾಡು ಇದು ಆ ತರದ ಕಾನ್ಸೆಪ್ಟ್ ಅಲ್ಲಿ ಬರೆದಿದ್ದು. ಅದಾದ್ಮೇಲೆ ಸುಮ್ಮನೆ ಸುಮ್ಮನೆ ಇದ್ದರು ಸುಮ್ಮನೆ ಅದು ಬರದೆ, ಅದಾದ್ಮೇಲೆ ಹೀಗೆ ಸಾಲುತ್ತಿಲ್ಲವೇವರೆಗೂ ಆ ತರದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ನನ್ನ 3000 ಹಾಡುಗಳಲ್ಲಿ ಮರೆಯಲಾಗದ ಗೀತೆಗಳಿವೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಾಧ್ವಿನಿ. ಹಾಡಿಗೆ ಒಂದು ಹೊಸ ರೂಪವನ್ನು ಕೊಟ್ಟ್ರಿ, ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರ್ ನ ಪಡ್ಕೊಂಡಿದ್ದೀರ. ಕಂಗ್ರಾಚುಲೇಷನ್ಸ್ ಅಂಡ್ ಟೇಕ್ ಕೇರ್. ಥ್ಯಾಂಕ್ ಯು. ಪ್ರೇಮಿಗಳ ಮನಸ್ಸಲ್ಲಿ ಬಚ್ಚಿಟ್ಟ ಒಂದೊಂದೇ ಮಾತುಗಳನ್ನ ಕೂಡಿಟ್ಟು ಕವನವಾಗಿಸಿ ಮೌನವನ್ನೇ ಮಾತನಾಡಿಸಿದ ಯೋಗರಾಜ್ ಭಟ್ ಸರ್ ಸಾಹಿತ್ಯದ ಹಾಡನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಬರ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಂಗಳೂರಿನ ಕೀರ್ತನ್ ಹೊಳ್ಳ ಹಾಗೂ ಶಿರಸಿಯ ಅರುಂಧತಿ ಹೆಗಡೆ. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಣ್ಣೇ ಮಾತಾಡೋ ಮೌನ, ಸೋಲುವುದು ಹೃದಯ ಹೀಗೆ ತಿಳಿ ತಿಳಿದು ನಗುವೆ ನೀನೇಕೆ ಮಾತಾಡು ಮಾತಾಡು. ಆನೂರು ಕಳ್ಳ ಕನಸು, ಆ ಮುಸ್ಸಂಜೆ ಮತ್ತಲ್ಲಿ ಮುತ್ತಿಟ್ಟೋರು ಯಾರು, ಕೆನ್ನೆನಿಂದ ಮುತ್ತು ನಂದ ಬಗೆಹರಿಯಾದ ಬೋಗಟು ಇದು, ಚಿಟ್ಟ ಮಾತು ಒಂದೊಂದಾಗಿ ಒಂದೊಂದಾಗಿ ಕೂಡಿಟ್ಟ ಕವನ, ಕವನ ನನ್ನಿಂದ ನಾ ದೂರ ನಿಂತು ನಾ ಕಣ್ಣೇ ಮಾತಾಡೋ ಮೌನ. ಅದನ್ಯಾಕೆ ಬಯಸಿದ ಮನಸ್ಸು ಹೇಳುವೆಯ, ಒಂದೊಂದೇ ಒಂದೊಂದೇ ಬಚ್ಚಿಟ್ಟ ಮಾತು
ಮಾತಾಡೋ ಮೂಲ ಇಂತಿ ನಿನ್ನ ಪ್ರೀತಿಯ ಚಿತ್ರದ ನಮ್ಮ ಭಟ್ರ ಸಾಹಿತ್ಯದ ಹಾಡು. ಅದನ್ನ ಹಾಡಿರೋರು ನಮ್ಮ ರಾಜೇಶ್ ಸರ್ ಹಾಗೂ ರಕ್ಷಾ ಅವ್ರು ಹಾಡಿರೋದು ಈ ಹಾಡನ್ನ. ಸೂಪರ್ ಬ್ಯೂಟಿಫುಲ್ ಸಾಂಗ್, ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಈ ಹಾಡಿಗೋಸ್ಕರ. ಈಗ ಕೀರ್ತನ್ ಹಾಗೂ ಅರುಂಧತಿ ಅವರು ಹೇಗ್ ಹಾಡಿದಾರೆ ಈ ಹಾಡನ್ನ ಅನ್ನೋದನ್ನ ವಿಪಿ ಸರ್ ಹೇಳ್ತಾರೆ. ಭಟ್ರು ಇನ್ನು ಎಷ್ಟು ಮಾತುಗಳನ್ನ ಬಚ್ಚಿಟ್ಕೊಂಡಿದಾರೋ ಗೊತ್ತಿಲ್ಲ ನಾನಂತೂ. ಯಾಕೆಂದ್ರೆ ಪ್ರತಿ ಬಾರಿ ಒಂದು ಹಾಡು ಬಂದಾಗ ಒಂದು ಹೊಸ ವಿಷಯ, ಅದನ್ನ ಪ್ರಸ್ತುತ ಪಡಿಸುವಂತಹ ಶೈಲಿ, ಇಷ್ಟೆಲ್ಲ ಆದ್ರೂ ಒಂದು ಸಾಲ ಕೇಳ್ತಿದ್ದಂಗೆ ಇದು ಯೋಗರಾಜ್ ಭಟ್ರ ಹಾಡು ಅಂತ ಗೊತ್ತಾಗುವಂತ ಒಂದು ಸಿಗ್ನೇಚರ್. ಅವರ ಹಾಡನ್ನ ನೀವು ಅವ್ರ ಮುಂದೆ ಪ್ರಸ್ತುತ ಪಡಿಸೋದು ಬಹಳ ಸುಂದರವಾದಂತ ಒಂದು ಕ್ಷಣ. ಅದ್ಭುತವಾಗಿ ಹಾಡಿದ್ರಿ ಇಬ್ರು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗುರುಗಳೇ ನಿಮ್ಮ ಹಾಡು. ನಾನ್ ಹಾಡಿದೆ ಇಂತ ಹೆಚ್ಚಾಗಿ ಇವತ್ತು ಯಾವತ್ತೂ ಕೇಳದೆ ಇರುವಂತ ಕೀರ್ತನ್ ಹೊಳ್ಳ ಇವತ್ತು ನಮ್ಗೆ ಸಿಕ್ಕಿದ್ರು ಅಂತ ಅನ್ಸ್ತು, ಖುಷಿ ಆಯ್ತು. ರಿಯಲಿ ನೈಸ್. ಆಮೇಲೆ ಆ ಫಿಲಪ್ಸ್ ಎಲ್ಲ ಚೆನ್ನಾಗಿ, ಒರಿಜಿನಲ್ ಅಲ್ಲಿ ಇಲ್ಲ ಅದು, ಬಟ್ ಇಟ್ ವಾಸ್ ನೈಸ್. ಆ ಫಿಲಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅರುಂಧತಿ ಗುಡ್ ಜಾಬ್, ಯಾಕೆಂದ್ರೆ ಯು ಆರ್ ಇಂಪ್ರೂವಿಂಗ್ ಇನ್ ಯುವರ್ ಓನ್ ಲಿಟಲ್ ವೇ, ನೀವು ಇಂಪ್ರೂವ್ ಮಾಡ್ತಾ ಇದೀರಾ, ಚೆನ್ನಾಯ್ತು. ಇಟ್ ವಾಸ್ ನೈಸ್. ಗುರುಗಳೇ ಮಾತಾಡಿ ನೈಸ್ ಆಗಿ ಮೈಕ್ ತಳ್ಬಿಟ್ರೆ ನಾವು ಬಿಟ್ಬಿಡ್ತೀವಾ? ಫಸ್ಟ್ ನಿಮ್ ಹಾಡು ಗುರುಗಳೇ. ನನಗೆ ಈ ಹಾಡು ಹಾಡಿದಾಗ ಈ ಹಾಡಿನ ಸಾಹಿತ್ಯ ಯೋಗರಾಜ್ ಭಟ್ ಅವರು, ನಾವು ಗಾಳಿಪಟ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಎಸ್ಪೆಷಲಿ ಆ ಹಂದಿ ಚೇಸ್ ಸೀನ್ ಇತ್ತು, ಆ ಚೇಸ್ ಸೀನ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಅಲ್ಲ ಯಾವ ಸೀನ್ ಅಲ್ಲಿ ಭಟ್ರು ಯಾವ ಹಾಡನ್ನ ಬರ್ದಿದ್ದಾರೆ, ಹಂದಿಗೂ ಈ ಬಚ್ಚಿಟ್ಟ ಮಾತುಗೂ ಏನ್ ಸಂಬಂಧ? ಪ್ರೀತಿ ಆ ವಿಷಯ ಎಲ್ಲ ಬಂದಾಗ ಹೊಸದಾಗಿ ಹೇಗ್ ಹೇಳೋದು, ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ, ಅದ್ ಹಾಡ್ತಿರ್ಬೇಕಾದ್ರೆ ಐ ವಾಸ್ ಜಸ್ಟ್ ರಿಮೆಂಬರಿಂಗ್ ದೋಸ್ ಮೂಮೆಂಟ್ಸ್ ಆಲ್ಮೋಸ್ಟ್ 11 ಇಯರ್ಸ್ ಬ್ಯಾಕ್. ಸೆಕೆಂಡ್ ಚರಣದಿಂದ ಹಾಡ್ತೀರಾ? ನೀ ಸಿಕ್ಕಾಗ ಮಾತಾಡೋ ಮಾತೆಲ್ಲ ಬೇರೆ, ಸುಳ್ಳನ್ನು ಕಲಿಸುವುದೇ ಕನಸ, ಅದನ್ಯಾಕೆ ಬಯಸಿದೆ ಮನಸ್ಸು, ಹೇಳುವೆಯ ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾದೂರ ನಿಂತು ನಾ ಕಂಡೆ ಮಾತಾಡೋ ಮೌನ, ಸೋಲುವುದು ಹೃದಯ ಹೀಗೇಕೆ, ತಿಳಿದಿಳಿದು ನಗುವೆ ನೀನೇಕೆ, ಮಾತಾಡು ಮೌನ ಮಾತಾಡು, ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ. ಗುರುಗಳೇ ಎಷ್ಟು ಸಲ ಹೇಳೋದು, ಇಟ್ ವಾಸ್ ಬ್ಯೂಟಿಫುಲ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮಹಾಗುರುಗಳೇ. ಯೂಶ್ವಲಿ ಭಟ್ರು ಏನು ಮಾಡ್ತಾರೆ, ಓಪನಿಂಗ್ ಲೈನಲ್ಲೇ ದಾರಿ ತಪ್ಪಿಸ್ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲದಿರೋ ಒಂದು ಶಬ್ದನ ಹಾಕಿ ಈ ಅಲ್ಲಿಂದ ಯೋಚನೆ ಮಾಡ್ರಿ ಅಂತಾರೆ. ಎರಡನೇ ಚರಣದಲ್ಲಿ ಸುಳ್ಳು ಕಲಿಸೋದೇ ಕನಸು ಅಂತ ಹೇಳೋದಿಲ್ಲ, ಕನಸೇ ಸುಳ್ಳು, ಆ್ಯಕ್ಚುಲಿ ಕನಸು ಸುಳ್ಳನ್ನು ಕಲಿಸುತ್ತಂತೆ. ಆತ ಅಂತರಾತ್ಮದಲ್ಲಿ ಹೇಗಿರ್ತಾನೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ, ನನಗೆ ಗೊತ್ತಿದೆ. ಆತ ಒಳಗಡೆ ಒಂಥರ ಅರೆಬೆಂದ ಅವಧೂತ, ಈ ಅವಧೂತರು ಇರ್ತಾರೆ ಎಲ್ಲ ಬೇಕು ಅವ್ರಿಗೆ ಪ್ರಪಂಚದ್ದು, ಆದ್ರೆ ಎಲ್ಲ ಬೇಡ, ಆತರ ಅವಧೂತರ ಲಕ್ಷಣ ಒಳಗಡೆ ಇರುತ್ತೆ ಅವ್ರಿಗೆ. ಅದಕ್ಕೆ ಆತ ಥಿಂಕ್ ಮಾಡೋದು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಆ ಉದಯ್ ಶಂಕರ್ ಅವರು, ಪ್ರಭಾಕರ್ ಶಾಸ್ತ್ರಿ ಅವರು, ಹಂಸಲೇಖ ಅವರು, ಇವ್ರಿಗೆ ಅವರಿಲ್ಲ ಭಟ್ರು. ನಿಮ್ಗೆ ಮರ್ಯಾದೆ ಪ್ರಾಚೀನವಾದ ಪ್ರತ್ಯಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ.
ಆಲ್ ದಿ ಬೆಸ್ಟ್. ವಂಡರ್ಫುಲ್ ಟ್ಯೂನ್ ಇದು. ಈ ಈ ಜೋಡಿ ಅದು ನೋಡಕ್ ಚೆನ್ನಾಗಿತ್ತು ಹಾಡುವಾಗ, ಇವ ಹಾಡು ಚೆನ್ನಾಗಿತ್ತು ಕೇಳುವಾಗ. ಬಹಳ ಒಳ್ಳೆ ಡ್ರೆಸ್ ಮಾಡ್ಕೊಂಡ್ಬಂದು ಕರೆಕ್ಟ್ ಏನ್ ಹೀರೋಯಿನ್ ನಾನೇ ಅನ್ನೋ ತರ ಆಡ್ತಾ ಇದ್ದ. ವಂಡರ್ಫುಲ್ ಸಾಂಗ್, ವೆಲ್ ರೆಂಡರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಮಹಾಗುರುಗಳೇ. ಈಗ ಮೌನವನ್ನ ಮಾತಾಡು 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 ಅಂತ ನಮ್ಮ ಭಟ್ರು ಹೇಳಿದ್ದೆ ಹೇಳಿದ್ದು. ಸರ್, ಹಂದಿಗೂ ಈ ಹಾಡುಗೂ ಅದ್ ಹೆಂಗ್ ಸರ್ ಲಿಂಕು? ಈ ಗಾಳಿಪಟದ ದೃಶ್ಯ ಅವರು ರಾಜೇಶ್ ಹೇಳಿದ್ದು ನಟಿಸ್ತಿದ್ರು ಅವಾಗ. ಈ ಹಂದಿ ಬೇಟೆ ಅದ್ರ ಹಿಂದೆ ಓಡಬೇಕಿತ್ತು ಮೂರು ಜನ ಹೀರೋಗಳು. ಆ ಹಂದಿ ಬೇಟೆ ಬೆಳಗ್ಗೆ ಎಲ್ಲ ಅದು ಮಾಡೋದು, ಸಾಯಂಕಾಲ ಇದೊಂದು ಹಾಡು ಬರೆದು ಅವರು ಹಮ್ಮಾಡಿದ್ ನೆನಪಿದೆ ನನಗೆ. ಇದೊಂದೇ ಹಾಡಲ್ಲ, ಸುಮಾರು ಹಾಡುಗಳನ್ನ ಹೇಳಿದಾರೆ ಸಾಯಂಕಾಲದ ಟೈಮ್ ಅವರು ರಾಜೇಶ್ ಅವರು. ಆ ಸಂಜೆಗಳನ್ನೆಲ್ಲ ಕಳೆ ಕಟ್ಸಿದ್ದೆ ಅವರು. ಇವರಿಬ್ರು ಬಗ್ಗೆ ಹೇಳೋದಾದ್ರೆ, ಒಂದು ರೆಡಿಮೇಡ್ ಹಾಡು, ಯಾರೋ ಕಂಪೋಸ್ ಮಾಡಿರ್ತಾರೆ, ಯಾರೋ ಬರ್ದಿರ್ತಾರೆ, ಯಾವುದೋ ಗಾಯಕ ಹಾಡಿರ್ತಾನೆ, ಈ ಮಹನೀಯರೆಲ್ಲ ತಾಳ ತಂಬೂರಿ ತಮಟೆ ಹೊಡೆದಿರ್ತಾರೆ, ಅದು ಜನರು ಕೇಳಿ ಚಪ್ಪಾಳೆ ಶಿಳ್ಳೆ ಹೊಡೆದಾಗಿರುತ್ತೆ. ಚೆನ್ನಾಗಿ ಹಾಡಿದ್ರೆ ಚೆನ್ನಾಗಿ ಹಾಡಿಲ್ಲ ಅನ್ನೋದಕ್ಕಿಂತ ಒಂದು ಪಾಪ್ಯುಲರ್ ಹಾಡನ್ನ ಟ್ರೈ ಮಾಡೋದಿದೆ ಗೊತ್ತಾ ಎಷ್ಟು ಜನರ ಮುಂದೆ. ಅದಕ್ಕೆ ನಿಮಗೊಂದು ಶಫಾಶ್ಗಿರಿ ಹೇಳ್ಬೇಕು, ಅದು ಹೇಗೆ ಹಾಡಿದ್ರಿ ಅಂತ ಹೇಳ್ತಾ ಇಲ್ಲ ನಾನು. ಥ್ಯಾಂಕ್ ಯು. ಈ ಪರ್ಫಾರ್ಮೆನ್ಸ್ಗೆ ಜೂರಿ ಎಷ್ಟು ಸ್ಕೋರ್ಸ್ ಕೊಡ್ತಾರೆ ಅಂತ ಕೇಳಣ. ಸೊ ಇಬ್ರು ಹಾಡಿರೋದ್ರಿಂದ ಇಂಡಿವಿಜುವಲ್ ಸ್ಕೋರ್ಸ್ ಅನ್ನ ತಗೋತೀವಿ. ಮೊದಲು ನಮ್ಮ ಅರುಂಧತಿ ಅವರಿಗೆ ನಿಮ್ಮ ಸ್ಕೋರ್ಸ್ ಅನ್ನ ಕೊಡಿ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 92.6. ಥ್ಯಾಂಕ್ ಯು. ಈಗ ನಮ್ಮ ಕೀರ್ತನ್ಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್. ವಾ ವಾ ವಾ, ಟೆನ್ಸ್. ಅಂಡ್ ಟೋಟಲ್ ಪರ್ಸೆಂಟೇಜ್ 98.6. Thank you. ಕಂಗ್ರ್ಯಾಚುಲೇಷನ್ಸ್ ಕೀರ್ತನ್, ಕಂಗ್ರ್ಯಾಚುಲೇಷನ್ಸ್ ಅರುಂಧತಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕುತ್ಕೊಳ್ಳಿ. ಕಾಡಿಗೆ ಬೊಟ್ಟನ್ನ ಗುರಿ ಇಟ್ಟು ಚೆಂದುಟಿಯ ಪಕ್ಕದಲ್ಲಿ ಇರಿಸಿ ತನ್ನ ಪ್ರೇಯಸಿಯನ್ನ ಮುದ್ದು ಮಾಡುವಂತಹ ನಮ್ಮ ಭಟ್ರ ಸಾಹಿತ್ಯದ ಮತ್ತೊಂದು ಸೊಗಸಾದ ಹಾಡನ್ನ ವೇದಿಕೆ ಮೇಲೆ ಮುದ್ದಾಗಿ ಹಾಡೋದಕ್ಕೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೆಂಗಳೂರಿನ ರಾಕ್ ಸ್ಟಾರ್ ಋತ್ವೇ. ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಟ್ಟು ಕಾಡಿಗೆಯ ಬೊಟ್ಟಿಟ್ಲ ಒಂದೊಳ್ಳೆ ಬೈಗುಳವ ನೀ ನುಡಿಯುವಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸೊಂದ ಕಟ್ಟಿಟ್ಲ ತಡ ಮಾಡದೆ ಸಣ್ಣ ಮುತ್ತಿಟ್ಲ ಇದು ಯಾವುದು ಹಿಂದೇನೆ ಮುಚ್ಚಿಲ್ಲ ಚಿಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವ ನೀ ನುಡಿಯುವಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಹಾಡಿನ ಪೊಲೀಸರವಾಗುವಿನ್ ಹಾಡುವೆ ನಿನ್ನನು ಸ್ಮೈಲಾದ್ರು ಬರಲಿ ನಾಚಿಕೆಯ ನೆಪದಲ್ಲಿ ಓಡದಿರು ನನ್ನಿಂದ ನೀ ಮುಡಿದ ಸಂಪಿಗೆಯ ಸ್ಮೆಲ್ಲಾದ್ರು ಸಿಗಲಿ ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರ್ನ ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ ಇದು ಯಾವುದು ಹಿಂದೇನೆ ಮುಚ್ಚಿರ್ಲ ಚಿಂದಿಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವ ನೀ ನುಡಿಯುವಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸುಂದ ಕಟ್ಟಿಡ್ಲ ತಡ ಮಾಡದೆ ಸಣ್ಣ ಮುತ್ತಿಡ್ಲ ಹೋ ಇದು ಯಾವುದು ಹೇಳ್ತೇನೆ ಮುಚ್ಚಿಡ್ಲ. ಈ ಒಂದು ಹಾಡನ್ನ ಇಷ್ಟು ಮ್ಯಾಜಿಕಲ್ ಆಗಿ ಬರ್ದಿರೋದು ನಮ್ಮ ಯೋಗರಾಜ್ ಭಟ್ರು, ದೊಡ್ಡ ಚಪ್ಪಾಳೆ ಅಂದ್ರೆ ತರಲೆ ಹಾಡುಗಳು ಕ್ವಾರ್ಟರ್ ಹಾಡುಗಳ ಜೊತೆಗೆ ಇಷ್ಟು ಸೊಗಸಾದ ರೊಮ್ಯಾಂಟಿಕ್ ಸಾಂಗ್ ಅನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಅಂಡ್ ಹರಿಕೃಷ್ಣ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಸೊ ಈಗ ಋತ್ವಿಕ್, ನಿಮ್ ಪರ್ಫಾರ್ಮೆನ್ಸ್ ನಮ್ ಜಡ್ಜಸ್ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಸೊ ವಿ ಪಿ ಸರ್, ವಿಶೇಷವಾಗಿ ಈ ಒಂದು ಹಾಡೇನಿದೆ
ಚಂದುಟಿಯ ಪಕ್ಕದಲ್ಲಿ ಇದೇ ಒಂದು ಪ್ಲಾನೆಟ್, ಇದೇ ಒಂದು ಗ್ರಹ. ಯೋಗರಾಜ್ ಸರ್ ಬಹಳ ವಿಭಿನ್ನವಾದಂತಹ ಒಂದು ಸಾಹಿತ್ಯ, ಹರಿಕೃಷ್ಣ ಸರ್ ನೀಡಿರುವಂತಹ ಅದ್ಭುತವಾದಂತಹ ಸಂಗೀತ, ನನಗೆ ವಿಶೇಷವಾಗಿ ಸೋನು ನಿಗಮ್ ಅವರು ಹಾಡಿದಂತಹ ಶೈಲಿ ಕೂಡ ಬಹಳ ಇಷ್ಟ. ಸೊ ಅದೊಂದು ಈ ಗ್ರಹಕ್ಕೆ ನಮ್ಮ ಋತ್ವಿಕ್ ನಮ್ಮೆಲ್ಲರನ್ನು ಕೂರಿಸಿಕೊಂಡು ಹಾಗೇ ವಿಮಾನದಲ್ಲಿ ಕರ್ಕೊಂಡು ಹೋಗಿ ಆ ಗ್ರಹವನ್ನು ತೋರಿಸಿ ಮತ್ತೆ ಸುರಕ್ಷಿತವಾಗಿ ಸ್ವಗ್ರಹಕ್ಕೆ ಬಂದಿದ್ದಾನೆ ಸರಿಗಮಪ್ಪ ವೇದಿಕೆಗೆ. ಋತ್ವಿಕ್ ಎಸ್ ವಿಜಯ್ ಸರ್, ಅದ್ಭುತವಾದಂಥ ಗಾಯನ ಉದಯ, ಹಿಂಗೆ ನೀವು ಬರಿತಾ ಇರಬೇಕು, ಮಧ್ಯ ಮಧ್ಯದಲ್ಲಿ ಎಲ್ಲರೂ ಹಾಡ್ತಾ ಇರಬೇಕು, ನಾವು ಯಾವುದೋ ಒಂದೆರಡು ಹಾಡ್ತಾ ಇರಬೇಕು, ನಾವೆಲ್ಲರೂ ಕೇಳ್ತಾ ಇರಬೇಕು. ಸರಿಗಮಪ್ಪ ವೇದಿಕೆಯಲ್ಲಿ ಈ ರೀತಿ ಹಾಡುಗಳು ಹೀಗೆ ಬೆಳಗ್ತಾ ಇರಬೇಕು. ಥ್ಯಾಂಕ್ ಯು ಋತ್ವಿಕ್, ಅದ್ಭುತ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಹರಿ ಸರ್, ಅದ್ಭುತವಾದ ಒಂದು ಕಂಪೋಸಿಷನ್. ಯೋಗರಾಜ್ ಸರ್ಗೆ ಎಲ್ಲರೂ ಹೇಳ್ತಾರೆ ಬಾಟ್ಲ್ ಸಾಂಗು ಅಂಥದ್ದು ಇಂಥದ್ದು ಕಾಮಿಡಿ ಬರೆಯೋದು ಪಟ್ರು ಅಂತ. ನಾನು ನೋಡ್ದಂಗೆ ಅವ್ರಿಗೆ ಏನಾದ್ರು ಲೈಫ್ ಮತ್ತೆ ಲವ್ ಅಂತ ಕೊಟ್ರೆ ಮಿಂಚಿನ ವೇಗದಲ್ಲಿ ಬರೀತಾರೆ. ಅಂಡ್ ಆ ಬರೆಯೋ ಲೈನ್ಸ್ ಇದೆಯಲ್ಲ, ಏನೋ ಸುಮ್ಮನೆ ಫಿಲ್ಲರ್ ಥರ ಬರೆದಿರಲ್ಲ, ಪ್ರತಿಯೊಂದಲ್ಲೂ ಒಂದು ತತ್ವ ಇರುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ದಿಸ್ ಟೀಮ್ ಅಂಡ್ ಥ್ಯಾಂಕ್ ಯು ಋತ್ವಿಕ್. ಥ್ಯಾಂಕ್ ಯು ಸೋ ಮಚ್ ಸರ್, ಯುವರ್ ಆನರ್. ಥ್ಯಾಂಕ್ ಯು ಸರ್. ಗುರುಗಳೇ, ಈ ಹಾಡಿನ ಒಂದು ಎಸೆನ್ಸ್ ಏನಿದೆ, ಪದಗಳಾಗಿರ್ಬೋದು, ಹೃತ್ವಿಕ್ನ ವಾಯ್ಸ್ ಥ್ರೋ ಆಗಿರ್ಬೋದು, ಆ ಥ್ರೋ ಜೊತೆಗೆ ಬ್ಯೂಟಿಫುಲ್ ಚಿಕ್ಕ 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 ವಿಷಯಗಳು ಜಸ್ಟ್ ಹಾಗೆ ಹಾಡಿದ್ದಾಗಿರ್ಬೋದು, ಅಮೇಜಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಹಾಡು ನೋಡಿದಾಗ ಸುಮ್ಮನೆ ತರಲೆ ಅನ್ಕೋತಾ ಇರ್ತೀನಿ, ಯಾಕೆ ನಮ್ಮ ಯಜಮಾನರ ಕೈಗೆ ಹಾಡು ಕೊಡಬಾರ್ದಿತ್ತು, ಅವ್ರು ಶೂಟ್ ಮಾಡಿದ್ರೆ ಹೆಂಗಿದ್ದಿರೋದು ಇದು ಅಂತ ಸುಮ್ ಸುಮ್ಮನೆ ಹುಚ್ಚುಚ್ಚಾಗಿ ಅನ್ಕೊಳ್ಳೋದು. ಅವರು ಕ್ರೇಜ್ ಅಲ್ವಾ, ಚುಕ್ಕಿ ತುಟಿ ಕಣ್ಣು ಮೂಗು ಅಂದ್ರೆ ಅಲ್ಲೇ ಮುಳುಗಿರ್ತಾರೆ ಅವರು. ವಂಡರ್ಫುಲ್ ಕಂಪೋಷನ್. ಈ ಸಂಯೋಜನೆ ಒಬ್ಬ ಸಂಗೀತ ನಿರ್ದೇಶಕ ನಾನು ಕೆಲ ಕಾಲ ಉಳಿಬೇಕು ಅಂತಲೇ ಮಾಡಿರೋದು. ಸೊ ಹಾಗಾಗಿ ಎಲ್ಲೂ ತಾಳದ ಗಲಾಟೆ ಇಲ್ಲದೆ, ವಾದ್ಯಗೋಷ್ಠಿ ಗಲಾಟೆ ಇಲ್ಲದೆ, ಆ ಮಾತುಗಳಿಗೆ ಸರಿಯಾದ ನೋಟ್ಸ್ ಎಲ್ಲೆಲ್ಲಿ ಹೋಗ್ಬೇಕೋ ಕರೆಕ್ಟಾಗಿ ತಲುಪಿದೆ. ಅದು ಕಂಪೋಸರ್ಸ್ ನಮಗೆ ಗೊತ್ತಾಗ್ತಾ ಇದೆ. ಇವನು ಯಾವ ಹಾಡಾಡಿದ್ರು ಅದು ಅಲ್ಲಿ ಬಂದ ಕೂಡಲೇ ಅದೊಂದು ಪವಿತ್ರವಾಗಿಬಿಡುತ್ತದು. ಯಾಕೆಂದರೆ ಅವನು ಡಿವೈನ್ ರೆಪ್ರೆಸೆಂಟೇಷನ್, ಡಿವೈನ್ ರೆಪ್ರೆಸೆಂಟೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಗಟ್ಟಿತನ ಇದ್ದ ಯೋಗರಾಜ ಯಾವುದನ್ನು ಕೊಟ್ಟರು ಮಾಡಬಲ್ಲ ಅಂತ ಪ್ರೂವ್ ಮಾಡಿದ್ದಾನೆ ಇದರಲ್ಲಿ. ಹರಿಕೃಷ್ಣ ಅಷ್ಟೇ, ಅವನು ಕ್ವೈಟ್ ನ್ಯಾಚುರಲ್ ಮಾಡಿದ್ದಾನೆ. ಈ ಹಾಡು, ಈತನ ಕಂಠ, ಈತನ ರೆಂಡ್ರಿಂಗ್ ನಮ್ಮನ್ನೆಲ್ಲ ಸೈಲೆನ್ಸ್ ಮಾಡಿದೆ. ಆ ಸೈಲೆನ್ಸೇ ಈ ಹಾಡು ಹುಟ್ಟೋದು ಕಾರಣ. ಆಲ್ ದಿ ಬೆಸ್ಟ್ ಯೋಗರಾಜ. ಥ್ಯಾಂಕ್ ಯು ಮಹಾಗುರುಗಳೇ. ಎಲ್ಲರೂ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಟು ಕಾಡಿಗೆಯ ಬೊಟ್ಟಿಟ್ಲ. ಋತ್ವಿಕ್ಕಿಗೆ ಮಹಾಗುರುಗಳ ಕಡೆಯಿಂದ ಸಿಕ್ಕಿದೆ ಗೋಲ್ಡನ್ ಬಾಜರ್, ಅಂದ್ರೆ 100 out of 100. ಕಂಗ್ರಾಚ್ಯುಲೇಷನ್ಸ್ ಸರ್. ಈ ಋತ್ವಿಕ್ ಹಾಡುಗಳನ್ನ ನೀವು ಕೇಳಿರ್ತೀರ ಟಿವಿಯಲ್ಲಿ, ಎಪಿಸೋಡ್ಗಳಲ್ಲಿ ನೋಡಿರ್ತೀರ. ಋತ್ವಿಕ್ಗೆ ಅವರ ಪ್ರಪಂಚ ಅಂದ್ರೆ ಅವರ ತಾಯಿ ಹೇಳ್ಕೊಡುವಂತ ಹಾಡುಗಳು ಅಷ್ಟೇ ಸರ್. ಅವರ ತಾಯಿ ಫಸ್ಟ್ ಹಾಡು ಕಲಿತಾರೆ, ಆ ಹಾಡಿನ ಸಾಹಿತ್ಯ ಕಲಿತಾರೆ, ಅದರ ಅರ್ಥವನ್ನ ಕಲಿತಾರೆ, ಅದನ್ನ ಮಗನಿಗೆ ಹೇಳ್ಕೊಟ್ಟು ಅವರು ಈ ಹಾಡನ್ನ ವೇದಿಕೆ ಮೇಲೆ ಬಂದು ಹಾಡೋದು, ಇದು ನಡೀತಾ ಬಂದಿರೋ ಪ್ರೊಸೆಸ್ ಸರ್. ಸೊ ಈ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗನ್ಸ್ತು ಸರ್? ಮಾಧುರ್ಯ ಅಂತ ಏನ್ ಕರೀತಾರೆ, ಒಂದು ಮಾತೆಯಿಂದ ಹುಟ್ಟಿದ್ದದು. ತಾಯಿ ಅದೇನು ಜೋಗುಳ ಹೇಳ್ಕೊಟ್ಟು ಅವನಿಗೆ ಹಂಗೆ ಹಾಡ್ತಾನೋ ಗೊತ್ತಿಲ್ಲ. ತಾಯಿ ಮಗು ಎರಡಕ್ಕೂ ನಮ್ಮ ದೀರ್ಘ ತಂಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಕಣ್ಣಿದ್ದವರಿಗೆ ಸುಮಾರು ವಿಷಯಗಳು ಕಾಣುತ್ತೆ. ಈಗ ಸೆಟ್ ಕಾಣುತ್ತೆ, ಜೂರಿಗಳು ಕಾಣ್ತಾರೆ, ಜಡ್ಜಸ್ ಕಾಣ್ತಾರೆ, ವಾದ್ಯಗಾರರೆಲ್ಲ ಕಾಣ್ತಿದ್ದಾರೆ. ಅವನಿಗೆ ಅದೇನು ಕಾಣಿಸ್ತೆ, ನಾವ್ಯಾರು ಕಣ್ಣಲ್ಲಿ ನೋಡೋಕ್ಕಾಗದಿರೋದೊಂದು ವಿಷಯ ಅವನ ಕಣ್ಣಿಗೆ ಬೀಳ್ತದೆ, ಅದು ನಾದ. ನಾದನ ಕಣ್ಣಿಂದ ನೋಡಿರೋ ಮಹಾತ್ಮ ಅವನು. ನಾವು ಕಣ್ಣಿದ್ದು ನಾದದ ವಿಷಯದಲ್ಲಿ ಕೊರಡ್ರು, ಆತ ನಾದದ ವಿಷಯದಲ್ಲಿ ಕಣ್ಣಿದ್ದವನು. ಅವನು ಏನು ಕಾಣಿಸುತ್ತೆ ಅಥವಾ ಅವನಿಗೆ ಕಾಣಿಸೋದು ಕೇಳಿಸೋದು ಎಲ್ಲವೂ ಒಂದೇ, ಅದೇ ನಾದ, ಅದೇ ಸಂಗೀತ. ಹಾಗಾಗಕ್ಕೆ ಹೋಗಿ ಅದನ್ನು ನಮ್ಮೆಲ್ಲರಿಗೂ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಅವನು. ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು ಅವನು ಹಾಡನ್ನು ಕೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೀತಿಸಿದ ಜೀವವೇ ಪರಪಂಚ, ಅದಕ್ಕಾಗಿ ಸುಳ್ಳಿನ ಜಗವನ್ನೇ ಸೃಷ್ಟಿ ಮಾಡಿದ ತಂದೆ ಮಗನ ಪ್ರೀತಿಯನ್ನ ಹಾಡಾಗಿಸಿದ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಾಹಿತ್ಯದ ಹಾಡನ್ನ ವೇದಿಕೆ ಮೇಲೆ ಹಾಡೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕೋಳಿ ಕೂಸು ಮೂಡುಬಿದ್ರೆಯ ನಿಹಾಲ್ ತಾವ್ರೋ. Oh,
ಪಂಚಾನೀನೆ ನನ್ನ ಪರಪಂಚಾನೀನೆ ಪರಪಂಚಾನೀನೆ ನನ್ನ ಪರಪಂಚಾನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚಾನೀನೆ ನನ್ನ ಪರಪಂಚಾನೀನೆ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚಾನೀನೆ ನನ್ನ ಪರಪಂಚಾನೀನೆ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚಾನೀನೆ ನನ್ನ ಪರಪಂಚಾನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚಾನೀನೆ ನನ್ನ ಪರಪಂಚಾನೀನೆ ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು ನಾನು ನೀನಷ್ಟೇ ನಿಜವಾದವು ಇದುವೇ ಅನುಬಂಧದ ಸಾಕ್ಷಿಯು ನಿನ್ನೆ ನಗುವಲ್ಲು ಸುಳ್ಳಿದೆ ಇಂದಿನ ಸುಖದಲ್ಲೂ ಸುಳ್ಳಿದೆ ಈ ಸುಳ್ಳುಗಳಲ್ಲೇ ಬದುಕಿನ ನಾಳೆ ಸಾಗಿರಲು ನನ್ನ ಉಸಿರು ನೀನೇನೆ ಪರಪಂಚಾನೀನೆ ನನ್ನ ಪರಪಂಚಾನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚಾನೀನೆ ನನ್ನ ಪರಪಂಚಾನೀನೆ ಕಷ್ಟ ನನ್ನೊಡನೆ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚಾನೀನೆ ನನ್ನ ಪರಪಂಚಾನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚಾನೀನೆ ನನ್ನ ಪರಪಂಚಾನೀನೆ ಈ ಹಾಡನ್ನ ಕೇಳುವಂತ ಪ್ರತಿಯೊಬ್ಬ ತಂದೆ ಅಥವಾ ಮಕ್ಕಳು ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳೇ ಹೇಳ್ತಾರೆ. ಎಲ್ಲ ಮಕ್ಕಳ ಪರವಾಗಿ, ಎಲ್ಲ ತಂದೆ ಅಂದ್ರ ಪರವಾಗಿ ನಮ್ಗೆ ಒಂದು ದೊಡ್ಡ ಧನ್ಯವಾದಗಳು ಸರ್. ಧನ್ಯಾಜಿ, ನೀವು ಪ್ರತಿ ಬಾರಿ ಕಮೆಂಟ್ಸ್ ಕೊಡ್ಬೇಕಾದ್ರೆ ನೀವು ನಾಗೇಂದ್ರ ಪ್ರಸಾದ್ ಸರ್ನ ಬಹಳ ಪ್ರೀತಿಯಿಂದ ಅಣ್ಣ ಅಂತ ಹೇಳಿ ಅಡ್ರೆಸ್ ಮಾಡಿ ಮಾತಾಡ್ತಾ ಇದ್ರು. ಒಂದು ರೀತಿಲಿ ಆಕ್ಚುಲಿ ನಿಮ್ಮ ಹಾಗೂ ಅವರ ಒಂದು ಬಾಂಡಿಂಗ್ ಇದೆಯಲ್ಲ, ಈ ಬಾಂಡಿಂಗ್ ಅಲ್ಲಿ ಮೂಡ್ ಬಂದಂತ ಹಾಡುಗಳು ಹಿಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಇಮೋಷನಲ್ ಆದಂತಹ ಒಂದು ಕನೆಕ್ಷನ್ ಅದು. ಅಪ್ಪ ಐ ಲವ್ ಯು ಹಾಡನ್ನ ನಮಗ್ ಕೊಟ್ಟಂತಹ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ. ಅವ್ರಿಗೋಸ್ಕರ, ನಿಮ್ಮ ಅಣ್ಣನಿಗೋಸ್ಕರ 4 ಸಾಲ ಹಾಡೋಕ್ಕೆ ಸಾಧ್ಯನಾ? ಅವ್ರಿಗೋಸ್ಕರ ಗುಡಿಯ ಕಟ್ಟಿದ ಬಡವನಿದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬೆಸೆದ ದೇವರಲ್ಲಿರುವೆ ನಾನು ಕೆಲಸ ನಿನದು ಫಲವು ನಿನದು ಛಲದ ಒಡೆಯ ನೀನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೆ ಕೆಲಸ
ಕನಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ಥ್ಯಾಂಕ್ ಯು ಅರ್ಜುನ್ ಸರ್, ತುಂಬ ಅದ್ಭುತವಾಗಿತ್ತು. ಅರ್ಜುನ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಓಕೆ ಸರ್, ಏನು ಮಾತಾಡೋದು ನಿನ್ನ ಬಗ್ಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ನಿನ್ನ ಥರ ಸಿಂಗರ್ ನಾನು ಭಾಳ ಕಡಿಮೆ ನೋಡಿರೋದು. ಎಕ್ಸ್ಟ್ರಾಡಿನರಿ ಸಿಂಗರು. ನಾನು ಅದೇ ಅನ್ಕೋತೀನಿ, ನೀನು ನಿಹಾಲ್ ತಾವ್ರೂನೋ ನೀನು ನಿಹಾಲ್ ದ್ಯಾವ್ರೂನೋ ಗೊತ್ತಾಗ್ತಾ ಇಲ್ಲ ಕಣ. ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಿನ್ನಂಥ ಗಾಯಕನ ನೋಡೋದು ಭಾಳ ವಿರಳ. ಅತಿ ಅದ್ಭುತವಾಗಿ ಹಾಡಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಹೊಡಿರ ಚಪ್ಪಾಳೆ. ಥ್ಯಾಂಕ್ ಯು ವಿಪಿ ಸರ್. ಮಹಾಗುರುಗಳೇ. ನಿಹಾಲ್, ಎಸ್ ಸರ್, ನೀನು ಈಗ ನಿರೀಕ್ಷೆಗಳನ್ನ ಹುಟ್ಟಾಕ್ಬಿಟ್ಟಿದ್ಯಾ, ಹಾಗಾಗಿ ನಿನ್ನ ಆತ್ಮವಿಶ್ವಾಸ ಏನಾಗಿದೆ ಗೊತ್ತಾ, ಲಾಲಿ ಆಡ್ತಾ ಇದೆ ನಿನಗೆ. ನಿನ್ನ ಆತ್ಮವಿಶ್ವಾಸ ನಿನ್ನನ್ನು ದಿಕ್ಕು ತಪ್ಪಿಸ್ತಾ ಇಲ್ಲ, ನಿನ್ನನ್ನು ಗೈಡ್ ಮಾಡ್ತಾ ಇದೆ. ಎಷ್ಟು ಬೇಕೋ ಅಷ್ಟೇ ಹಾಡಬೇಕು, ಹೇಗೆ ಆಡಬೇಕು ಹಾಗೆ ಆಡಬೇಕು ಅಂತಿದೆಯಲ್ಲ. ಇಟ್ ಈಸ್ ಸೋ ವಂಡರ್ಫುಲ್, ಸೋ ಸಿಂಪ್ಲೆಸ್ಟ್ ಟ್ಯೂನ್ ಅದು, ಸೋ ಹಾಂಟಿಂಗ್ ಅಲ್ವಾ. ಎಷ್ಟು ಸಿಂಪಲ್ ಟ್ಯೂನು, ಎಷ್ಟು ಹಾಂಟ್ ಮಾಡ್ತಾ ಇದೆ. ಇಮಾನ್ ಎಲ್ಲಿದ್ದಾರೋ ಗೊತ್ತಿಲ್ಲ ಅವ್ರಿಗೆ, ಅವರಿಗೆ ಸರಿಗಮಪ್ಪ ಆದ ಅಭಿಮಾನ್ ಮತ್ತು ಸನ್ಮಾನ್ ಲಕ್ಷ್ಮಣ್. ಭಾಳ ಒಳ್ಳೆ ಟ್ಯೂನ್ ಮಾಡಿದ್ದಾರೆ. ನಿನ್ನೆ ಸುಳ್ಳು ಇವತ್ತು ಸುಳ್ಳು, ಏನೇ ಒಳ್ಳೆ ಮಾತು, ಒಳ್ಳೆ ಮಾತು ಬರ್ತಿದ್ದೆ ಕಣೆ. ಭಾಳ ಚೆನ್ನಾಗಿ ಮಾಡಿದ್ಯಾ ಈ ಕನ್ನಡೋತ್ಸವಕ್ಕೆ ನಿಹಾಲ್ ತಾವ್ರೋ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು ನಾನು ನೀನಷ್ಟೇ ನಿಜವ. ಮಹಾಗುರುಗಳ ಕಡೆಯಿಂದ ನಿಹಾಲ್ ತಾವ್ರೋಗೆ ಸಿಗ್ತಾ ಇದೆ ಗೋಲ್ಡನ್ ಬಾಸರ್ 100-100. ಈಗ ನೀನೇ ಎಲ್ಲ, ಬೇರೇನಿಲ್ಲ. ವೆರಿ ಸಿಂಪಲ್ ಬಟ್ ವೆರಿ ಸ್ಪೆಷಲ್. ಥ್ಯಾಂಕ್ ಯು ನಿಹಾಲ್. ಎಸ್ ಸರ್, ತುಂಬ ಚೆನ್ನಾಗಿದೆ ನಿಮ್ಮ ಕಂಠ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಹಾಡ್ತೀರಿ ಕೂಡ. ಆಮೇಲೆ ನಾನು ಜಯಂತ್ ಸರ್ ಕ್ಯಾರಾವನಲ್ಲಿ ಮಾತಾಡ್ಕೋತಾ ಇದ್ವಿ. ಡಾಕ್ಟರ್ದು ಒಂದು ಹಾಡು ನಮ್ಮ ಇಬ್ಬರಿಗೆ ತುಂಬ ಇಷ್ಟ, ಒಂದು ಮಳೆ ಬಿಲ್ಲು. 2 ಸಾಲು ನಮ್ಮಿಬ್ರಿಗೋಸ್ಕರ ಹೇಳು ಮತ್ತು ಸಮಸ್ತ ಕನ್ನಡ ಜನರ ಪರ. ಮಾತಾಡಿದೆ ಯಾತಕ್ಕೆ ಹೀಗಾಗಿದೆ, ತೇಲಿ ನೂರಾರು ಮೈಲಿಯು ಸೇರರು ಸನಿ ಸನಿ ಹ ಮೋಡ ಸಾಗಿ ಬಂದಿದೆ, ಪ್ರೀತಿಗೆ ಮುತ್ತಾಗಿ ಸೇರಿದೆ ಎರಡೂ ಸಹ. ಏನನು ಮಾತಾಡಿದೆ ಭಾವನೆ ಬಾಕಿದೆ, ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ. ಇಲ್ಲೊಂದು ಸಣ್ಣ ಘಟನೆ ಹೇಳಬೇಕು. ಅವರು ಹಿರಿಯರು, ಆಗಿನ ಕಾಲದಿಂದ ಸಂಗೀತ ಕ್ಷೇತ್ರನ ಬಲ್ಲವರು, ಬಾಲಿ ಸರ್. ಬಾಲಿ ಸರ್ ಅವರು ಓಡ್ಕೊಂಬಂದ್ರಿ ಇಲ್ಲಿ ಇವನು ಹಾಡೋದಕ್ಕೆ ಮುಂಚೆ. ಇವನಲ್ಲಿ ಒಂದು ಹೇಮಂತ್ ಕುಮಾರ್ ಎಲಿಮೆಂಟ್ ಇದೆ, ದಯವಿಟ್ಟು ಕೇಳಿ ಅಂತ ಜಯಂತ್ ಸರ್ ಹೇಳಿದ್ರು. ತುಂಬ ಖುಷಿ ಕೊಡೋ ತಾಕತ್ತು ಇದೆ ನಿನ್ನ ಕಂಠಕ್ಕೆ. ಕಾಪಾಡ್ಕೋ ಬೇಡಿ, ಇಡೀ ನಾಡು ಬಯಸುತ್ತೆ ನಿನ್ನ ನಾಳೆ ದಿವಸ ಅದೇ ಥರ ನಿನ್ನ ಒಂದು ಪ್ರಾಕ್ಟೀಸ್ ಮುಂದುವರೆದ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಹಾಲ್ ಒಳ್ಳೆದಾಗಿಗಳು. ಮರೆಯದೆ ಕ್ಷಮಿಸಿ ಎಂದು ನೆನಪಿನಲ್ಲಿ ಕ್ಷಮೆ ಕೇಳೋದು ಎಷ್ಟು ಸುಂದರವಾದಂಥ ಮಾತಲ್ಲ. ಇಂಥ ಜಯಂತ್ ಕಾಯಕಿಣಿ ಸರ್ ಅವರ ಸುಂದರ ಸಾಹಿತ್ಯದ ಒಂದು ಕೆಂಡ ಸಂಪಿಗೆ ಚಿತ್ರದ ಹಾಡನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುಳುಬಾಗಿಲಿನ ನಮ್ಮ ಸರಿಗಮಪ ಕಾರ್ಯಕ್ರಮದ ಕುಟ್ಟಿ ಕವಿ ಸುಪ್ರೀತ್.
ಮರೆಯದೆ ಕ್ಷಮಿಸು ನೆನಪಾದರೆ ಕನಸನೂರಿಸು ಇರುಳಾದರೆ ನಿನ್ನದೇ ಹಿತವ ಬಯಸಿ ಒಲವೆ ನಿನ್ನಿಂದ ದೂರ ಓಡುವೆ ಮನಸ್ಸಿದು ನೆನಪಿನ ಸಂಚಿಕೆ ಪುಟವನು ತಿರುವಲು ಅಂಜಿಕೆ ಮರೆಯದೆ ಕ್ಷಮಿಸು ನೆನಪಾದರೆ ಕನಸನೂರಿಸು ಇರುಳಾದರೆ ಕಾಣದ ತಲ್ಲೀನತೆ ನಿನ್ನಲ್ಲೇ ಕಾಣುತ್ತಾ ಈಗಾಯಿತೆ ಇನ್ನೆಲ್ಲೂ ಕಾಣದ ತಲ್ಲೀನತೆ ನಿನ್ನಲ್ಲೇ ಕಾಣುತ್ತಾ ಈಗಾಯಿತೆ ಕೈಯಿಂದ ಚಾರಿತೇನೋ ನನ್ನ ಯಾಕತೆ ಇಂದೆಲ್ಲ ನಾಳೆ ಸೇರುವ ಆಸೆಯಿಂದ ಬಾಳುವೆ ಸಿಕ್ಕಾಗ ಎಲ್ಲ ಹೇಳುವೆ ಮನಸ್ಸಿದು ಮುಗಿಯದ ಸಾಗರ ಇರುಳಲಿ ಅಲೆಗಳ ಜಾಗರ ಮರೆಯದೆ ಕ್ಷಮಿಸು ನೆನಪಾದರೆ ಕನಸನೂರಿಸು ಇರುಳಾದರೆ ಧನ್ಯವಾದ ಸುಪ್ರೀತ್ ಖುಷಿ ಆಯ್ತಾ ಏನಕ್ಕೆ ಖುಷಿ ಆಯ್ತಾ ನನಗೆ ಮೊದಲೇ ಪಾತ್ರ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಅದು ಜಯಂತ್ ಸರ್ ಬರೆದಿರೋ ಪಾತ್ರ ಸಾಂಗ್ಸ್ ಅಂದರೆ ಇನ್ನೂ ತುಂಬ ಇಷ್ಟ ಸೊ ಅವ್ರ ಮುಂದೆ ಹಾಡೋ ತುಂಬ ಖುಷಿ ಆಯ್ತು ಕರೆಕ್ಟ್ ಸೊ ನಾವು ಅವಾಗ ರಿವೀಲ್ ಮಾಡಿಲ್ಲ ಜಯಂತ್ ಸರ್ ಅವರ ದೊಡ್ಡ ಅಭಿಮಾನಿ ನಮ್ಮ ಸುಪ್ರೀತ್ ಅವರು ಸೊ ಅವ್ರ ಮುಂದೆ ಹಾಡಬೇಕು ಅನ್ನೋದು ಅವರ ಒಂದು ಇಚ್ಛೆ ಆಗಿತ್ತು ಇವತ್ತು ಹಾಡಿದ್ದಾರೆ ಮಹಾಗುರುಗಳೇ ಇವನಿಗೆ ಒಂದು ಹೆಸರೇನ ಗಾಯಕ ಚಿಂತಾಮಣಿ ದುಃಖಿ ದಾಸ್ ಮುಖೇಶ್ ಇದ್ರಲ್ಲ ಹಿಂದಿಯಲ್ಲಿ ಅವರು ದುಃಖದ ಹಾಡೆ ಹಾಡೋದವರು ಸುಖದ ಹಾಡು ಕೊಟ್ಟರು ದುಃಖದ ತರನೇ ಹಾಡ್ತಾರೆ ಅವರು ಬಹಳ ಒಳ್ಳೆ ಕಡೆ ಈಗ ಹೊಸ ಹಾಡು ಬರ್ಕೊಂಬಂದಿದೆಯಲ್ಲ ಗಾಯಕ ಚಿಂತಾಮಣಿ ದುಃಖಿ ದಾಸ್ ಯಾವುದದು ಒಂದ್ಸರಿ ಕೇಳಿಸು ಸಣ್ಣ ಮುನಿಸು ಬಣ್ಣದ ಕನಸ ಸುಳ್ಳಾಗಿ ಮಾಡಿ ಮರೆಯಾಗಿದೆ ಸನಿಹ ಬರದೆ ದೂರವೂ ಇರದೆ ಪ್ರೀತಿ ಪರದಾಟ ನನ್ನದಾಗಿದೆ ನನ್ನ ಸರೇ ಬಯಸಿದ ನಿನಗೆ ನನ್ನ ಪ್ರೀತಿ ಸಾಲದೆ ಹೊರಟೆಯ ಬೇರೆ ಮನ ಹುಡುಕಿ ಈ ಜೀವನಿನದಲ್ಲವೇ ಇಲ್ಲ ಈ ಜೀವನಿನಗಲ್ಲವೇ ಹೇಳು ಒಲವೇ ಮರಳಿ ಬಾ ಮರೆಯದ ನೀ ಮರಳಿ ಬಾ ತಿರುಗಿ ಬಾ ಸಹಿಸಿ ಬಾ ನನ್ನ ತಪ್ಪುಗಳ ಕ್ಷಮಿಸಿ ನೀ ಒಮ್ಮೆ ಬಾ ಇನ್ನೊಮ್ಮೆ ಬಾ ಇನ್ನೊಮ್ಮೆ ಬಾ ಬಾ ಸೂಪರ್ ಅಲ್ಲೋಡ ಮಹಾಗುರುಗಳೇ ಸೂಪರ್ ಅಂತ ಹೇಳಿದ್ರು ಹೇಗನ್ಸ್ತು ಸರ್ ಇವರ ಹಾಡು ನಿಮ್ಗೆ ಅದೇನು ಅಂದ್ರೆ ಇವನು ಹಾಡು ಬರೀತಾನೆ ಅಂತಾನೆ ಅವಳು ಓಡ್ ಹೋಗಿದ್ದಾಳೆ ಅನ್ಸ್ತು ಸ್ವಲ್ಪ ಹಾಡು ಬರೆಯೋದು ನಿಲ್ಸಿ ಅವಳನ್ನೆಲ್ಲ ಐಸ್ ಕ್ರೀಮ್ ಪಾರ್ಲರಿಗೋ ಬೀಚಿಗೋ ಕರ್ಕೊಂಡು ಹೋಗಿದ್ರೆ ಉಳಿ ಇಳ್ತಿದ್ಲಪ್ಪ ಅವಳು ಸುಮ್ಮನೆ ಹಾಡು ಬರೆದ್ಬಿಟ್ಟು ಓಡಿಸ್ಬಿಟ್ಟಿಲ್ಲ ಅವಳನ್ನ ಸುಪ್ರೀತ್ ತುಂಬಾ ಚೆನ್ನಾಗಿತ್ತಪ್ಪ ನೈಸ್ ಒಂದ್ ನಿಮಿಷ ಬಿಡ್ತೀಯ ಇಲ್ಲಿ ಈ ಪೆನ್ನು ನನ್ನ ಪೆನ್ನು ಆಯ್ತಾ ನಿನ್ನಲ್ಲಿ
ಬರೀ ಮತ್ತೆ ತುಂಬಾ ಓದು. ಸಿನಿಮಾ ಹಾಡುಗಳನ್ನು ಕೇಳಿ ಬರೆಯೋದು ಒಂದು, ಆ ಹಾಡಿಗೆ ಪುಷ್ಟಿ ಬರಬೇಕಾದ್ರೆ ಕನ್ನಡ ಕವಿಗಳನ್ನು ಓದು. ಯಾರನ್ನು ಓದಬೇಕು ಅಂತ ನಾನು ನಿನಗೆ ಎಸ್ ಎಂ ಎಸ್ ಮಾಡ್ತೀನಿ, ಈಗ ಹೇಳಲ್ಲ ಲಿಸ್ಟ್. ಆಯ್ತಾ? ಚೆನ್ನಾಗಿ ಒಂದು ಒಳ್ಳೆ ಸ್ಕೋರ್ಸ್ ಕೊಡಿ ಪ್ಲೀಸ್. ಅದು ಯಾರು ಮುಂದೆ ನಿನ್ಗೆ 100 out of 100 ಸಿಕ್ಕಿದೆ? ನಿನ್ನ ಫೇವ್ರೆಟ್ ಕವಿ ಜಯಂತ್ ಕಾಯ್ಕಿನಿ ಸರ್ ಅವರ ಮುಂದೆ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀನ್ ಏನನ್ನ ಬಿಟ್ಟರು ಆ ಪೆನ್ ಅನ್ನ ಬಿಟ್ಕೊಡ್ದು ಬಹಳ ಜೋಪಾನವಾಗಿ ಇಟ್ಕೋಬೇಕು. ಆ ಪೆನ್ ನಿನಗೆ ಅತ್ಯಂತ ಯಶಸ್ಸನ್ನ ನೀಡಲಿ ಅನ್ನೋದು ನಮ್ಮ ಆಸೆ. ಸೂಪರ್ ಕನ್ನಡ, ಗುಡ್ ಲಕ್. ಇನ್ನಷ್ಟು ಮತ್ತಷ್ಟು ಗೀತೆಗಳು ಜೊತೆಗೆ ಯೋಗರಾಜ್ ಭಟ್ ಸರ್, ವಿ ನಾಗೇಂದ್ರ ಪ್ರಸಾದ್ ಸರ್, ಜಯಂತ್ ಕಾಯ್ಕಿಣಿ ಸರ್ ಅವರ ಮಾತುಗಳನ್ನ ಕೇಳೋದು ಬಾಕಿ ಇದೆ. ನಾಳಿನ ಸಂಚಿಕೆಯಲ್ಲಿ ಕೇಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಸಂತೂರ್ ಸರಿಗಮಪ ಸೀಸನ್ 15 ಕೋಪಾಡ್ ಬೈ ಐಟೆಕ್ಸ್ ಡಾಸ್ಲರ್ ಫಾಕ್ ಫುಡ್ ಡೆಲಿವರಿ ಪಾರ್ಟ್ನರ್, ಸ್ವಿಗ್ಗಿ ಇಂಡಿಯಾಸ್ ಲಾರ್ಜೆಸ್ಟ್ ಫುಡ್ ಡೆಲಿವರಿ ಆಪ್, ಅಸೋಸಿಯೇಟ್ ಸ್ಪಾನ್ಸರ್ ghana.com ಹಾಗೂ 99acres.com ಇಂಡಿಯಾಸ್ ಲೀಡಿಂಗ್ ರಿಯಲ್ ಎಸ್ಟೇಟ್ ಪೋರ್ಟಲ್. ಶುಭರಾತ್ರಿ, ಸಿಗೋಣ ನಾಳೆ ಸಂಜೆ.